ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್ ಕುಂದಾನಗರಿ ಬೆಳಗಾವಿಯಿಂದ ಸ್ನೇಹಿತರೆ ಜೀವನವನ್ನು ಬದಲಾಯಿಸಿಕೊಳ್ಳುವ ಕೀಲಿಕೆ ಇರುವುದಿಲ್ಲ ಅದು ಹುಡುಕುವ ಅವಶ್ಯಕತೆಯೇ ಇರುವುದಿಲ್ಲ ಕನಸುಗಳನ್ನು ಕಾಣಲು ಮಲಗಿದರೆ ಕನಸುಗಳು ನಮ್ಮ ಜೊತೆಗೇನೆ ಮಲಗುತ್ತವೆ ಗುರಿಯನ್ನು ತಲುಪಲು ಗುಂಡಿಗೆ ಹೊಂದಿದ್ದರೆ ಸಾಲದು ದೃಢವಾದ ನಿರ್ಧಾರವನ್ನು ಕೈಗೊಳ್ಳುವ ಅವಶ್ಯಕತೆ ಇರ್ತದೆ ಸೊ ಆಕಾರದಿಂದ ಅಂದ್ರೆ ದೃಢವಾದ ನಿವ ಅವಶ್ಯಕತೆ ಇರ್ತದೆ ಆ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರ ಜೊತೆಗೆ ಅಂದ್ರೆ ಅತ್ಯಂತ ಪರಿಶ್ರಮ ಪಟ್ಟು ಅಂದ್ರೆ ಅಧ್ಯಯನ ಮಾಡಬೇಕಾಗ್ತದೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಏನಪ್ಪ ಅಂದ್ರೆ ಮೆ ಕುಚ್ಬಿ ಇತ್ತು ಕಾಂಸೆ ಆತೇಗ ಅಂತಂದ್ರೆ ಅಂದ್ರೆ ನಾವು ಓದಿರ್ತಕ್ಕಂಥದ್ದು ನಮ್ಮ ಮೆದುಳೊಳಗೆ ಏನಾದರೂ ಇದ್ರೆ ಅಂದ್ರೆ ಅದೇನಾಗ್ತದೆ ಅಂದ್ರೆ ಹೊರಗಡೆ ಬರ್ತದ ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ನಾವು ಸ್ಪರ್ಧಾತ್ಮಕ ಯುಗಕ್ಕೆ ಅಂತಂದ್ರೆ ಕಠಿಣ ಶ್ರಮವನ್ನು ಹಾಕಿ ನಾವು ಏನಾದರೂ ಪ್ರಯತ್ನ ಮಾಡಿದ್ದೆ ಆತಂದ್ರೆ ನಮ್ಮ ಗುಡಿಯನ್ನು ತಲುಪಲಿಕ್ಕೆ ಏನಪ್ಪ ಅಂದ್ರೆ ನಾವಿಲ್ಲಿ ಸಾಧ್ಯ ಆಗ್ತದೆ ಅಂಥೇಳಿ ಇಲ್ಲಿ ಹೊತ್ತು ನಾನೊಂದು ನಿಮ್ಗೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ಅಂತಂದ್ರೆ ನಿನ್ನೆ ಅಧಿವೇಶನ ಚಳಿಗಾಲ ಅಧಿವೇಶನ ಬೆಳಗಾವಿ ಚಳಗಾಲ ಚಳಿಗಾಲ ಅಧಿವೇಶನ ಮುಕ್ತಾಯಿತು ಅದರೊಳಗ ಬಂದ ಒಂದು ಮಾಹಿತಿ ಪ್ರಕಾರ ಏನಪ್ಪ ಅಂದ್ರೆ ಎರಡು ನೂರ ಎರಡು ನೂರ ಎಪ್ಪತ್ತಾರು ಕೆ ಎಸ್ ಸಂಬಂಧಪಟ್ಟಿರ್ತಕ್ಕಂಥ ಕಾಲ್ಫಾರ್ಮ್ಗಳು ಅತಿ ಶೀಘ್ರದಲ್ಲಿ ಆಗ್ತಾ ಇದ್ದಾವೆ ನಮ್ಮ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಕೆ ಎಸ್ ಸಿಗ ಸಂಬಂಧಪಟ್ಟಿರ್ತಕ್ಕಂಥ ನೂತನ ಬ್ಯಾಚುಗಳು ಹೊಸ ಬ್ಯಾಚುಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ನಮ್ಮಲ್ಲಿ ಅತ್ಯಂತ ನುರಿತವಾಗಿರ್ತಕ್ಕಂಥ ಬೋಧಕರಿದ್ದಾರೆ ಕೆ ಎ ಎಸ್ ಪಾಸ್ ಮಾಡಿರ್ತಕ್ಕಂಥವ್ರು ಮತ್ತು ಕೆ ಎಸ್ ಸಿಗ ಏನಪ್ಪ ಅಂದ್ರೆ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಶಿಕ್ಷಕರ ಸಂಪನ್ಮೂಲವ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ದೊಳಗೆ ಐತಿ ಯಾರಿಗೆ ಇಂಟ್ರೆಸ್ಟ್ ಐತಿ ಅಲ್ರಿ ಈಗ ನೆಕ್ಸ್ಟ್ ಬ್ಯಾಚಿಗೆ ಯಾರಾದರೂ ಅಡ್ಮಿಷನ್ ತೊಗೊಳಿರ್ತಂತಂದ್ರೆ ಇಲ್ಲಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಕೆಳಗಡೆ ಏನಪ್ಪ ಅಂದ್ರೆ ನಂಬರ್ ಇರ್ತದ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಏನಪ್ಪ ಅಂದ್ರೆ ನೀವು ಅಡ್ಮಿಷನ್ ಅಂತ ತಗೋತೀಯ ಇವತ್ತಿನ ಒಂದು ತರಗತಿಯನ್ನ ಏನ್ಪಂದ್ರ ಆರಂಭ ಮಾಡೋಣ ಸ್ನೇಹಿತರೆ ಇಲ್ಲಿ ಕಳೆದ ಒಂದು ಅವಧಿಯಲ್ಲಿ ನಾವು ಈಗಾಗಲೇ ಒಂದು ಏಳು ನಾವು ಡಿಸ್ಕಷನ್ ಮಾಡಿದ್ದೀವಿ ಇವತ್ತು ಬಹಳ ಒಂದು ಬ್ಯೂಟಿಫುಲ್ ಆಗಿರತಕ್ಕ ಕೆಲವೊಂದಷ್ಟು ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡ್ಕೊಂಡು ತಗೋಣ ಯಾಕಂತಂದ್ರೆ ಇಲ್ಲಿ ಪಿ ಸಿ ಯಿಂದ ಬಿಟ್ಟು ಇಲ್ಲಿವರೆಗೆ ಏನ್ಪಂದ್ರ ಕೆ ಎಸ್ ಲೆವೆಲ್ವರೆಗೆ ವರೆಗೆ ಯಾವ ಕ್ವಶನ್ಸ್ ಪದೇ ಪದೇ ಕೇಳಿದಾನಲ್ರಿ ನಾನು ನಾ ಏನ್ ಅಂದ್ರೆ ಆಯ್ಕೆ ಮಾಡ್ಕೊಂಡಿದೀರಿ ಅಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಮುಂಬರ್ತಕ್ಕಂಥ ಎಕ್ಸಾಮ್ಗಳ ಒಂದು ದೃಷ್ಟಿಯನ್ನು ಇಟ್ಕೊಂಡು ಏನಪ್ಪ ಅಂದ್ರೆ ಇಲ್ಲಿವರೆಗೆ ಹೊಳೆ ಯಾವ್ಯಾವ ಕ್ವಶನ್ಸ್ಗಳು ರಿಪೀಟ್ ಆಗಿದಾವಲ್ಲ ಪಿ ಸಿ ಪಿ ಏನು ನಾವು ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡ್ಕೊಂಡ್ಬಿಟ್ಟು ಮುಂದೆ ಕೆ ಎಸ್ವರೆಗೆ ಯಾವ್ಯಾವ ರಿಪೀಟ್ ಕ್ವೆಶನ್ಸ್ ಆಗ್ಯಾವಲ್ಲ ಅವನ್ನ ನಾನು ಇವತ್ತು ಡಿಸ್ಕಸ್ ಹೋಗ್ತಾ ಇದ್ದೀನಿ ಅಗ್ದಿ ನಿಮ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿ ಏನೇನಪ್ಪ ಅಂದ್ರೆ ಅಲ್ಲಿ ನಾನು ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಅದನ್ನು ಸರಿಯಾಗಿ ನೋಡಿರಿ ಮತ್ತು ನಿಮ್ಗೆ ಯಾವ ನಿಮ್ಮದು ಅವಶ್ಯಕತೆ ಐತಲ್ಲ ಅವನ್ನೆಲ್ಲ ನೋಟ್ ಮಾಡ್ಕೊಳ್ರಿ ಮತ್ತು ಯಾವುದೇ ರೀತಿ ನೀವು ವಿಡಿಯೋನ ಸ್ಕಿಪ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಏನಾದರೂ ಸ್ಕಿಪ್ ಮಾಡಿ ಅಂತಂದ್ರೆ ನಿಮ್ಗೆ ಸಿಗತಕ್ಕಂಥ ಒಂದು ವಿಷಯದ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಸಿಗೋದಿಲ್ಲ ಆದ ಎಷ್ಟು ನಿಮ್ಗೆ ಸಾಧ್ಯ ಐತಲ್ಲ ಅಷ್ಟು ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ಕೊನೆಗೆ ಕಮೆಂಟು ಮತ್ತು ಏನಪ್ಪ ಅಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಪ್ರಥಮ ಬಾರಿಗೆ ಯಾರು ನಮ್ಮ ಈ ಒಂದು ಕ್ಲಾಸನ್ನು ನೋಡ್ತಾ ಇದ್ದೀರಲ್ಲ ಅವರು ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಯಾಕಂತಂದ್ರೆ ನೆಕ್ಸ್ಟ್ ನಿಮಗೆ ನಾವು ಹಾಕ್ತಕ್ಕಂಥ ವೀಡಿಯೋಗಳು ಏನಂತಾವಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾವೆ ನಿಮಗೆ ನೋಡಲಿಕ್ಕೆ ಏನಪ್ಪ ಅಂದ್ರೆ ಅನುಕೂಲ ಆಗ್ತದೆ ಓಕೆ ಹಾಗಾದ್ರೆ ಇವತ್ತು ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ ಇಲ್ಲಿ ನೋಡ್ರಿ ಒಂದನೇ ಕ್ವಶನ್ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಕೆಳಗಿನ ಯಾವ ನದಿಯನ್ನು ಈಜಿಪ್ಟ್ ಯಾವ್ದ್ರಿ ಈ ಕೆಳಗಿನ ಯಾವ ನದಿಯನ್ನು ಇಜಿಪ್ ರಾಷ್ಟ್ರದ ವರ ಪ್ರಸಾದವೆಂದು ಕರೆಯುತ್ತಾರೆ ನೋಡ್ರಿ ಇದನ್ನ ಬಹಳ ಅಂದ್ರ ಸಾಕಷ್ಟು ಬಾರಿ ಕೇಳಿದಾನೆ ಸರ್ ಕೇವಲ ನಮ್ಗ ಈ ಪ್ರಶ್ನೆಗೆ ಆನ್ಸರ್ ಗೊತ್ತಿದ್ರೆ ಸಾಕಲ್ಲ ಸಾಲದು ಇಡೀ ಟೋಟಲ್ ನಿಮ್ಗೆ ಅಂತಂದ್ರೆ ಈ ಕೆಳಗಿನ ಯಾವ ನದಿಯನ್ನು ಇಜಿಪ್ ರಾಷ್ಟ್ರದ ವರಪ್ರಸಾದ ಅಂತ ಕರಿತಾರಂತಂದ್ರ ಆ ನದಿಯ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಇರಬೇಕು ಯಾಕಂದ್ರೆ ಅದರ ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಾವ ಪ್ರತಿ ಎಕ್ಸಾಮ್ನಾಗೂ ಹಂಗೆ ಮಾಡಿರ್ತಾನ ಹಾಗಾದ್ರೆ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಇದ್ರ ಬಗ್ಗೆ ಆನ್ಸರ್ ನಿಮ್ಗೆ ಗೊತ್ತೈತಿ ಹೌದ್ರಿ ಕೆಳಗಿನ ಯಾವ ನದಿಯನ್ನು ಈಜಿಪ್ತನ ರಾಷ್ಟ್ರದ ವರಪ್ರಸಾದ ಅಂತ ಕರೀತಾರಪ್ಪ ಅಂತಂದ್ರೆ ನೈಲ್ ನದಿಯನ್ನು ಏನಪ್ಪಂದ್ರೆ ಈಜಿಪ್ ರಾಷ್ಟ್ರದ ವರಪ್ರಸಾದ ಅಂತ ಏನು ಅಂದ್ರೆ ಕರೀತಾರೆ ನೈಲ್ ನದಿಯ ವರಪ್ರಸಾದ ಯಾವುದು ರೀ ಈಜಿಪ್ಟನ್ನ ಏನ್ಪಂದ್ರ ನೈಲ್ ನದಿಯ ವರಪ್ರಸಾದ ಅಂತ ಕರೀತಾರೆ ಹಾಗಾದ್ರೆ ಇಲ್ಲಿ ನೋಡ್ರಿ ಅದರ ಬಗ್ಗೆ ನಿಮಗೆ ಇಲ್ಲಿ ಸಂಪೂರ್ಣವಾಗಿರತಕ್ಕಂಥ ಒಂದು ಮಾಹಿತಿ ಬೇಕು ಇಲ್ಲಿ ನಾನು ಆಫ್ರಿಕಾ ಖಂಡ ಯಾವ ಖಂಡರಿದು ಇದು ಆಫ್ರಿಕಾ ಖಂಡ ಈ ಆಫ್ರಿಕಾ ಖಂಡದಲ್ಲಿ ಅಂತಂದ್ರೆ ನೈಲ್ ನದಿ ಏನಂತಂದ್ರೆ ಹುಟ್ಟದ ಹುಟ್ಟಿ ಮುಂದೆ ಏನಾಗ್ತದಪ್ಪ ಅಂದ್ರೆ ಮೆಡಿಟರೇನಿಯನ್ ಸಮುದ್ರವನ್ನು ಸೇರ್ತಕ್ಕಂಥ ಒಂದು ನದಿ ಯಾವುದಪ್ಪ ಅಂತಂದ್ರೆ ನಾವು ನೈಲ್ ಅಂತ ನೋಡ್ತೀವಿ ಇದು ಜಗತ್ತಿನ ಅತ್ಯಂತ ಉದ್ದವಾದ ನದಿ ನೈಲ್ ನದಿ ಏನಪ್ಪ ಅಂದ್ರೆ ಜಗತ್ತಿನ ಅತ್ಯಂತ ಉದ್ದವಾದ ನದಿ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ ಬರೀಲಿ ಹಾಗಾದ್ರೆ ಇದರ ಬಗ್ಗೆ ಮೊದಲೇ ಏನಪ್ಪಾ ಅಂತಂದ್ರೆ ನಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ಏನಪ್ಪಾ ಅಂತಂದ್ರೆ ಕರೆಕ್ಟಾಗಿ ಒಂದು ಕ್ಯಾಚ್ ಮಾಡ್ಕೋಬೇಕ್ರಿ ಒಂದು ವಿಷಯವನ್ನು ತೆಗೆದಕು ಮುಂದೆ ಮೊದಲು ಅದ್ರ ಬೇಸಿಕ್ ಕಾನ್ಸೆಪ್ಟ್ಗಳು ಕ್ಲಿಯರ್ ಇರಬೇಕು ನೋಡ್ರಿ ಇಲ್ಲಿ ಹಾಗಾದ್ರೆ ಈ ನೈಲ್ ನದಿ ಐತಲ್ರಿ ಯಾವುದ್ರಿ ನೈಲ್ ನೈಲ್ ನದಿ ಈ ನೈಲ್ ನದಿ ಉಗಮಗೊಳ್ಳೋದು ಏನಪ್ಪ ಅಂತಂದ್ರೆ ನಮ್ಮ ಗಂಗಾ ನದಿ ಯಾವ ರೀತಿ ಎರಡು ಜಲಮೂಲಗಳಲ್ಲಿ ಉಗಮಗೊಳ್ತಲ್ರಿ ಹಾಗೆ ನೈಲ್ ನದಿನೂ ಏನಪ್ಪ ಅಂದ್ರೆ ಎರಡು ಜಲಮೂಲಗಳಲ್ಲಿ ಉಗಮಗೊಳ್ತದ ನೋಡ್ರಿ ಇಲ್ಲಿ ವಿಕ್ಟೋರಿಯಾ ಸರೋವರ ಅಂತ ಕಂಡು ಬರ್ತದೆ ಇಲ್ಲಿ ಐತು ನೋಡ್ರಿ ಇದು ವಿಕ್ಟೋರಿಯಾ ಸರೋವರ ಯಾವ ಸರೋವರ ಇದು ವಿಕ್ಟೋರಿಯಾ ಸರೋವರ ಅಂತ ನೋಡ್ತೀವಿ ಸ್ವಲ್ಪ ಏನ್ ಬೇರೆ ಐತೆ ಇಲ್ಲಿ ನೋಡ್ರಿ ವಿಕ್ಟೋರಿಯಾ ವಿಕ್ಟೋರಿಯಾ ಸರೋವರ ಅಂತ ಕಂಡು ಬರ್ತದ ಇಲ್ಲೊಂದು ಸರೋವರ ಐತಿ ಇಥೋಪಿಯಾ ದೇಶದೊಳಗ ಇದಾವಪ್ಪಂದ್ರ ತಾನಾ ಸರೋವರ ಅಂತೇಳಿ ಒಂದು ವಿಕ್ಟೋರಿಯಾ ಸರೋವರ ಇನ್ನೊಂದು ಯಾವತ್ತಂದ್ರ ತಾನಾ ಸರೋವರ ಈ ವಿಕ್ಟೋರಿಯಾ ಸರೋವರ ಐತಲ್ರಿ ಇದು ಜಗತ್ತಿನ ಅತ್ಯಂತ ದೊಡ್ಡದಾದ ಎರಡನೆಯ ಸಿಹಿ ನೀರಿನ ಸರೋವರ ಜಗತ್ತಿನ ಅತ್ಯಂತ ದೊಡ್ಡದಾದ ಸಿಹಿ ನೀರಿನ ಸರೋವರ ಯಾವಪ್ಪ ಅಂದ್ರೆ ಸುಪೀರಿಯರ್ ಸರೋವರ ಜಗತ್ತಿನ ಅತ್ಯಂತ ದೊಡ್ಡದಾದ ಎರಡನೇ ಸಿಹಿ ನೀರಿನ ಸರೋವರ ಯಾವಪ್ಪ ಅಂದ್ರೆ ಇದು ನಾವು ವಿಕ್ಟೋರಿಯಾ ಸರೋವರ ಅಂತ ಏನು ಅಂದ್ರೆ ನೋಡ್ತೀವಿ ಈ ತಾನಾ ಸರೋವರ ಅಂತ ಬರ್ತದ ಈ ತಾನಾ ಸರೋವರ ಕಂಡು ಬರೋದು ಅಂತಂದ್ರೆ ತಾನಾ ಸರೋವರ ಅಂತ ನೋಡ್ತೀವಿ ತಾನಾ ಸರೋವರ ತಾನಾ ಸರೋವರ ಈ ತಾನಾ ಸರೋವರ ಯಾವ ರಾಷ್ಟ್ರದವರು ಕಂಡು ಬರ್ತೈತ್ ಅಂದ್ರೆ ಇಥೋಪಿಯಾ ಇಥಿಯೋ ಇಥಿಯೋಪಿಯಾ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ಇಥಿಯೋಪಿಯಾ ರಾಷ್ಟ್ರದೊಳಗೆ ಏನಪ್ಪ ಅಂದ್ರೆ ಈ ತನ ಸರೋವರ್ ಕಂಡು ಬರ್ತದೆ ಆದ್ರೆ ವಿಕ್ಟೋರಿಯಾ ಸರೋವರ ರೀ ಈ ವಿಕ್ಟೋರಿಯಾ 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 ಸರೋವರ್ ಅಂತ ನೋಡ್ತೀವಿ ಈ ವಿಕ್ಟೋರಿಯಾ ಸರೋವರ್ ಅಂದ್ರೆ ಮೂರು ರಾಷ್ಟ್ರಗಳಲ್ಲಿ ಹಂಚಿಕೆ ಆಗೈತಿ ಒಂದು ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಉಗಾಂಡ ಐತಿ ಏನಪ್ಪ ಅಂದ್ರೆ ಕಿನಿಯಾ ಐತಿ ಆಮ್ಯಾಗ ಅಂದ್ರೆ ಇಲ್ಲಿ ತಾಂಜೇನಿಯಾ ತಾಂಜಣಿಯ ಐತಿ ಇಲ್ಲ ಆದ್ರೆ ಇಲ್ಲಿ ಏನೈತಿ ಅಲ್ರಿ ತಾಂಜೇಣಿಯ ಇಲ್ಲಿವರೆಗೆ ಹರಡಿಕೊಂಡೈತಿ ಆದ್ರೆ ಇಲ್ಲಿ ರುವಾಂಡ ಮತ್ತು ಏನ್ಪಂದ್ರ ಬುರುಂಡಿ ಅಂತ ರುವಾಂಡ ಮತ್ತು ಬುರುಂಡಿ ಒಳಗೆ ಏನಪ್ಪ ಅಂದ್ರೆ ಈ ಒಂದು ಸರೋವರ ಕಂಡು ಬರೋದಿಲ್ಲ ಒಂದೊಂದು ಬುಕ್ನೊಳಗೆ ಏನು ಮಾಡಿದ್ರ ರುವಾಂಡ ಮತ್ತು ಬುರುಂಡಿ ತಗೊಂಡ ಇಲ್ಲಿ ಬರೋದಿಲ್ಲ ಆದ್ರೆ ಉಗಾಂಡ ಕಿನಿಯಾ ಮತ್ತು ತಾಂಜೇಣಿಯ ಅಂತೇಳಿ ಈ ಮೂರು ರಾಷ್ಟ್ರಗಳದಾವ ಈ ಮೂರು ರಾಷ್ಟ್ರಗಳಿಗೆ ಏನ್ಪಂದ್ರ ವಿಕ್ಟೋರಿಯಾ ಸರೋವರ ಸರವರ ಹಂಚಿಕೆ ಆಗೈತಿ ಹಾಗಾದ್ರೆ ಆ ವಿಕ್ಟೋರಿಯಾ ಸರೋವರದಲ್ಲಿ ಏನ್ಪಂದ್ರ ಇದರ ನೈಲ್ ನದಿ ಒಂದು ಜಲಮೂಲ ಏನಪ್ಪ ಅಂದ್ರೆ ಕಂಡು ಬರ್ತದ ಅದೇ ಯಾವ್ ಅಂದ್ರೆ ವೈಟ್ ನೈಲ್ ಅಂತ ಏನ್ ಅಂದ್ರೆ ನಾವು ನೋಡ್ತೀವಿ ಇಲ್ಲಿ ನೋಡ್ರಿ ನಾ ಇಲ್ಲಿ ನಿಮಗೆ ಇದು ಪಾಯಿಂಟ್ ಮಾಡ್ಕೊತ ಹೋಗ್ತೇನೆ ನೋಡ್ರಿ ಇದು ಏನಪ್ಪ ಅಂದ್ರೆ ವೈಟ್ ನೈಲ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ವೈಟ್ ನೈಲ್ ಈಚೆ ಕಡೆ ತಾನಾ ಸರೋವರ್ ರೀ ತಾನಾ ಸರೋವರದಿಂದ ಒಂದು ನದಿ ಹುಟ್ಟಿ ಬರ್ತದ ಅದೇ ಯಾವತ್ತಪ್ಪ ಅಂತಂದ್ರೆ ಬ್ಲೂ ನೈಲ್ ಅಂತೇಳಿ ಯಾವ್ದ್ರಿ ಇಲ್ಲಿ ನೋಡ್ರಿ ನಾ ಇಲ್ಲಿ ಬರೀತೀನಿ ಬ್ಲೂ ನೈಲ್ ಅಂತೇಳಿ ಯಾವ್ದ್ರಿ ಬ್ಲೂ ಬ್ಲೂ ನೈಲ್ ಅಥವಾ ನೀಲಿ ನೈಲ್ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ ಹಾಗಾದ್ರೆ ವಿಕ್ಟೋರಿಯಾ ಸರೋವರದಲ್ಲಿ ಹುಟ್ಟುವ ಒಂದು ಜ ನೈಲ್ ನದಿಯ ಉಗಮ ಒಂದು ಮೂಲ ಯಾವುದಪ್ಪ ಅಂತಂದ್ರ ವೈಟ್ ನೈಲ್ ಅಂತೇಳಿ ಇಲ್ಲಿ ಬರಿತೀ ನೋಡ್ರಿ ಎಲ್ಲಿ ವೈಟ್ ವೈಟ್ ನೈಲ್ ಅಂತೇಳಿ ಇಲ್ಲಿ ಬಿಳಿ ನೈಲ್ ನದಿ ವಿಕ್ಟೋರಿಯಾ ಸರೋವರದಲ್ಲಿ ಬಿಳಿ ನೈಲ್ ನದಿ ಹುಟ್ಟದ ನೆಕ್ಸ್ಟ್ ತಾನಾ ಸರೋವರದಲ್ಲಿ ಯಾವಪ್ಪ ಅಂದ್ರ ಬ್ಲೂ ನೈಲ್ ನದಿ ಅಥವಾ ನೀಲಿ ನೈಲ್ ನದಿ ಅಂತಂದ್ರೆ ಉಗಮ ಇವೆರಡೂ ಏನ್ ಅಂದ್ರೆ ಜಲ ಮೂಲಗಳು ಏನಾಗ್ತಪ್ಪ ಮುಂದೆ ಹೋಗಿ ಏನಾಗ್ತಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಐತಲ್ರಿ ಇಲ್ಲಿ ಸುಡಾನ್ ದೇಶ ಐತಿ ಆ ಸುಡಾನ್ ದೇಶ ಒಳಗ ಒಂದು ಕಾರ್ಟೋಮ್ ಅಥವಾ ಕಾರ್ತೋಮ್ ಅಂತ ಕರಿತೀವಿ ಇಲ್ಲಿ ಕಾರ್ಟೋಮ್ 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 ಅಥವಾ ಕಾರ್ತೋಮ್ ಅಂತ ಕರಿತೀವಿ ಈ ವೈಟ್ ನೈಲ್ ನದಿ ಮತ್ತು ಏನಪ್ಪ ಅಂದ್ರೆ ಬ್ಲೂ ನೈಲ್ ಏನು ಏನ್ಮಾಡ್ತಾವಪ್ಪ ಅಂದ್ರೆ ಎರಡು ಮುಂದಗಡೆ ಹೋಗಿ ಅಂದ್ರೆ ಇಲ್ಲಿ ಮೇಲ್ಗಡೆ ಉತ್ತರಾಭಿಮುಖವಾಗಿ ಹರಿದು ಏನಪ್ಪಂದ್ರೆ ಸುಡಾನ್ ದೇಶದ ಕಾರ್ತೋಮ್ ಅಂತಕ್ಕಂಥ ಸ್ಥಳದ ಹೋಗಿ ಏನಂತಂದ್ರೆ ಒಂದು ಗುಡ್ತಾವ ಒಂದು ಗೂಡಿ ಮುಂದೆ ಏನಾಗ್ತಾವಪ್ಪ ಅಂತಂದ್ರೆ ಇವು ನೈಲ್ ನಿಧಿಯಾಗಿ ಏನ್ಪಂದ್ರೆ ಈಜಿಪ್ಟಿನ ಉತ್ತರ ಭಾಗದಿಂದ ದ ಏನ್ಪಂದ್ರ ಸಾರಿ ದಕ್ಷಿಣ ಭಾಗದಿಂದ ಏನಪ್ಪಂದ್ರೆ ಮುಂದೆ ಹರಿದು ಹೋಗಿ ಏನಪ್ಪ ಉತ್ತರದ ಮೂಲ ಉತ್ತರದವರೆಗೆ ಏನಪ್ಪ ಅಂದ್ರೆ ಹರಿದು ಹೋಗಿ ಏನಾಗ್ತಪ್ಪ ಅಂದ್ರೆ ಇದು ಹೋಗಿ ಮೆಡಿಟರೇನಿಯನ್ ಸಮುದ್ರವನ್ನ ಸೇರ್ತದೆ ಇದು ಮೆಡಿಟರೇನಿಯನ್ ಸಮುದ್ರ ಇದು ವೆಡಿಟೇರಿಯನ್ ಸಮುದ್ರವನ್ನು ಹೋಗಿ ಏನು ಮಾಡ್ತದಂದ್ರ ಸೇರ್ತದೆ ನೋಡ್ರಿ ಮೊದಲ ಆರಂಭವಾಗಿ ಹುಟ್ಟೋದು ಏಪಾಂತಂದ್ರ ಇದು ವಿಕ್ಟೋರಿಯಾ ಸರೋವರ ಮತ್ತು ತಾನಾ ಸರೋವರದಲ್ಲಿ ಏನಪ್ಪ ವಿಕ್ಟೋರಿಯಾ ಸರೋವರದಲ್ಲಿ ಹುಟ್ಟೋದು ಯಾವಪ್ಪ ವೈಟ್ ನೈಲ್ ನದಿ ಬಿಳಿ ನೈಲ್ ನದಿ ತಾನಾ ಸರೋವರದಲ್ಲಿ ಹುಟ್ಟೋದು ಯಾವುದಪ್ಪ ಅಂತಂದ್ರೆ ಬ್ಲೂ ಅಥವಾ ಅಂತ ನೋಡ್ತೀವಿ ಈ ಎರಡು ಜಲಮೂಲಗಳು ಮುಂದೆ ಏನಾಗ್ತವಪ್ಪ ಅಂತಂದ್ರೆ ಸುಡಾನ್ ರಾಷ್ಟ್ರದ ಮೂಲಕ ಹರಿತಾವ ಸುಡಾನ್ ರಾಷ್ಟ್ರದ ಕಾರ್ಟೋಮ್ ಅಂತಕ್ಕಂಥ ಒಂದು ಸ್ಥಳ ಕಂಡು ಬರ್ತದೆ ಆ ಕಾರ್ಟೋಮ್ ಒಂದು ಗುಡಿ ಮುಂದೆ ಏನಾಗ್ತವಪ್ಪ ಅಂದ್ರೆ ಉತ್ತರಾಭಿಮುಖವಾಗಿ ಚಲಿಸಿ ಮುಂದೆ ಏನಾಗ್ತಾವಪ್ಪ ಅಂದ್ರೆ ಈಜಿಪ್ ರಾಷ್ಟ್ರ ಈಜಿಪ್ ಮೂಲಕ ಹರಿದು ಮುಂದೆ ಏನಾಗ್ತವಪ್ಪ ಅಂದ್ರೆ ಇವು ಹೋಗಿ ಏನಾಗ್ತವಪ್ಪ ಅಂದ್ರ ಮೆಡಿಟರೇನಿಯನ್ ಸಮುದ್ರವನ್ನ ಸೇರುತ್ತವೆ ಹಾಗಾದ್ರೆ ಈ ಒಂದು ನೈಲ್ ನದಿ ಐತಿ ಅಲ್ರಿ ಈ ನೈಲ್ ನದಿಯ ಒಟ್ಟು ಉದ್ದ ಎಷ್ಟು ಐತ್ ಅಂದ್ರ ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ಏನಪ್ಪ ಅಂದ್ರೆ ಉದ್ದ ಐತಿ ರೀ ಆರು ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ಉದ್ದವಾಗಿದ್ದು ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಯಾವತ್ ಅಂದ್ರೆ ನೈಲ್ ನದಿ ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಹೌದ್ರಿ ಹಾಗಾದ್ರೆ ಇದು ಎಷ್ಟು ರಾಷ್ಟ್ರಗಳ ಮೂಲಕ ಇದು ಹರಿತೈತಿ ಅಂದ್ರೆ ಸುಮಾರು ಹತ್ತು ದೇಶ ಅಥವಾ ಹತ್ತು ರಾಷ್ಟ್ರಗಳ ಮೂಲಕ ಆಫ್ರಿಕಾ ಖಂಡದ ಹತ್ತು ರಾಷ್ಟ್ರಗಳ ಮೂಲಕ ಏನ್ಪಂದ್ರ ನೈಲ್ನೇದಿ ಏನಾಗ್ತಂದ್ರೆ ದಕ್ಷಿಣಾಭಿಮುಖವಾಗಿ ಏನಪ್ಪ ಉತ್ತರ ದಕ್ಷಿಣಾಭಿಮುಖವಾಗಿ ಮುಂದೆ ಅಂದ್ರೆ ಉತ್ತರಕ್ಕೆ ಹರಿದು ಮುಂದೆ ಏನಾಗ್ತದೆ ಅಂದ್ರೆ ಮೆಡಿಟೇರಿಯನ್ ಸಮುದ್ರವನ್ನ ಸೇರ್ತದೆ ಹಾಗಾದ್ರೆ ಆ ಹತ್ತು ರಾಷ್ಟ್ರಗಳು ಯಾವ್ದನ್ನ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿ ನಿಮಗೆ ತೋರಿಸ್ಕೊತೇನೆ ಒಂದು ಯಾವ್ದಪ್ಪ ಅಂದ್ರೆ ತಾಂಜೇನಿಯಾ ಅಂತ ನೋಡಿದೀವಿ ನೆಕ್ಸ್ಟ್ ಯಾವ್ದ್ರಿ ಕಿನಿಯಾ ನೆಕ್ಸ್ಟ್ ಇನ್ನೊಂದು ಯಾವ್ದ್ರಿ ಉಗಾಂಡ ಅಂತ ಬರ್ತದ ನೋಡ್ರಿ ಇಲ್ಲಿ ಯುಥೋಪಿಯಾದೊಳಗೆ ಏನ್ಪಂದ್ರೆ ಒಂದು ಹುಟ್ಟು ತಾನಾ ಸರ್ವರ್ ಕಂಡು ಬರ್ತದ್ರಿ ಅದು ಏನಿರ್ತದ ಇಲ್ಲಿ ಇಥೋಪಿಯಾ ಅಂತಕ್ಕಂಥ ಒಂದು ರಾಷ್ಟ್ರ ಕಂಡು ಬರ್ತದೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಬುರುಂಡಿ ಅಂತೇಳಿ ಕಂಡು ಬರ್ತದೆ ನೆಕ್ಸ್ಟ್ ಇನ್ನೊಂದು ಅಂದ್ರೆ ರುವಾಂಡ ಅಂತ ನೋಡ್ತೀವಿ ನೆಕ್ಸ್ಟ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ನೆಕ್ಸ್ಟ್ ಯಾವಪ್ಪ ಅಂದ್ರೆ ದಕ್ಷಿಣ ಸುಡಾನ್ ಅಂತ ಒಂದೈತಿ ನೆಕ್ಸ್ಟ್ ಸುಡಾನ್ ಅಂದ್ರೆ ದಕ್ಷಿಣ ಸುಡಾನ್ ಮತ್ತು ಅಂದ್ರೆ ಸುಡಾನ್ ಏನಪ್ಪ ಅಂದ್ರೆ ಇವು ಇಬ್ಬಾಗಿದವ ಇದು ಸುಡಾನ್ ರಾಷ್ಟ್ರ ಕೆಳಗಡೆ ಬರೋದು ಯಾವಪ್ಪ ಅಂದ್ರೆ ದಕ್ಷಿಣ ಸುಡಾನ್ ಸೌತ್ ಸುಡಾನ್ ಅಂತ ಕರಿತೀವಿ ಈ ರಾಷ್ಟ್ರದ ಮೂಲಕ ಹರಿತದ ಮುಂದೆ ಸುಡಾನ್ ರಾಷ್ಟ್ರವನ್ನ ನಂತರ ದಾಟಿದ ನಂತರ ಅಂದ್ರೆ ಈಜಿಪ್ತ್ ರಾಷ್ಟ್ರದ ಮೂಲಕ ಹರಿದು ಮುಂದೆ ಏನಾಗ್ತಾ ಅಂದ್ರೆ ಮೆಡಿಟರೇನ ಸಮುದ್ರವನ್ನು ಸೇರ್ತದ ಸುಮಾರು ಎಷ್ಟು ರಾಷ್ಟ್ರಗಳ ಮೂಲಕ ಅಂದ್ರೆ ಹತ್ತು ರಾಷ್ಟ್ರಗಳ ಮೂಲಕ ಹರಿದು ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಅಂತ ಯಾವ್ದನ್ನ ಕರಿತೀವಪ್ಪ ಅಂತಂದ್ರೆ ನಾವಿಲ್ಲಿ ನೀಲಿ ಸಾರಿ ಯಾವುದೋ ನೈಲ್ ನದಿ ಅಂತ ಏನು ಮಾಡ್ತೀವಿ ಅಂದ್ರೆ ಈ ನೈಲ್ ನದಿಗೆ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಷ್ಟು ಅಣೆಕಟ್ಟುಗಳನ್ನು ನಿರ್ಮಾಣ ವೈಟ್ ನೈಲ್ ನದಿ ಅಂತ ಈ ವೈಟ್ ನೈಲ್ ನದಿಗೆ ಏನು ಮಾಡಿದಾರಪ್ಪ ವೈಟ್ ನೈಲಿಗೆ ಅಡ್ಡಲಾಗಿ ವೈಟ್ ನೈಲ್ ನದಿಗೆ ಅಡ್ಡಲಾಗಿ ಮಾಡಿದಾರಪ್ಪ ಅಂದ್ರೆ ದಕ್ಷಿಣ ಸುಡಾನ್ ರಾಷ್ಟ್ರದೊಳಗೆ ದಕ್ಷಿಣ ಸುಡಾನ್ ಒಳಗೆ ಏನಪ್ಪ ಅಂದ್ರೆ ಓವೆನ್ ಅಂತಕ್ಕಂಥ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದಾರೆ ಯಾವ್ರಿ ಓವೆನ್ ಅಂತ ನೋಡ್ತೀವಿ ಓವೆನ್ ಅಣೆಕಟ್ಟು ದಕ್ಷಿಣ ಸುಡಾನ್ ರಾಷ್ಟ್ರದೊಳಗೆ ಬಿಳಿ ನೈಲ್ ನದಿಗೆ ಅಡ್ಡಲಾಗಿ ಓವೆನ್ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ನೆಕ್ಸ್ಟ್ ನೀಲಿ ನೈಲ್ ನದಿಗೆ ಅಡ್ಡಲಾಗಿ ಏನಪ್ಪ ಅಂದ್ರೆ ಸುಡಾನ್ ರಾಷ್ಟ್ರದಲ್ಲಿ ಸುಡಾನ್ ರಾಷ್ಟ್ರದಲ್ಲಿ ಏನಪ್ಪ ಅಂತಂದ್ರ ಅಲ್ಲೊಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ಯಾವಪ್ಪ ಅಂದ್ರೆ ಸೆನ್ನಾರ್ ಅಂತಕ್ಕಂಥ ಅಣೆಕಟ್ಟನ್ನು ಯಾವ ಇದು ಸೆನ್ನಾರ್ ಸೆನ್ನಾರ್ ಅಂತಕ್ಕಂಥ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದಾರಪ್ಪ ಅಂತಂದ್ರ ಈ ಒಂದು ತಾನಾ ಸರೋವರದಲ್ಲಿ ಉಗಮತಕ್ಕಂಥ ನೀಲಿ ನದಿಗೆ ಅಡ್ಡಲಾಗಿ ಏನು ಮಾಡಿದೆ ಅಂದ್ರೆ ನೀಲಿ ನದಿಗೆ ನೀಲಿ ನೈಲ್ ನದಿಗೆ ಅಡ್ಡಲಾಗಿ ಸುಡಾನ್ ರಾಷ್ಟ್ರದೊಳಗೆ ಸೆನ್ನಾರ್ ಅಣೆಕಟ್ಟು ಬಿಳಿ ನೈಲ್ ನದಿಗೆ ಅಡ್ಡಲಾಗಿ ದಕ್ಷಿಣ ಸುಡಾನ್ ರಾಷ್ಟ್ರದೊಳಗೆ ಏನಪ್ಪ ಅಂತಂದ್ರ ಇದಕ್ಕೆ ಓವೇನ್ ಅಂತಕ್ಕಂಥ ಒಂದು ಅಣೆಕಟ್ಟನ್ನು ಏನ್ ಮಾಡಿದಾರ ನಿರ್ಮಾಣ ಮಾಡಿದಾರೆ ಮುಂದೆ ಏನಪ್ಪ ಅಂದ್ರೆ ಇವು ಸುಡಾನ್ ರಾಷ್ಟ್ರದ ಕಾರತಮೊಳಗೆ ಒಂದು ಗುಡಿ ಮುಂದೆ ಏನಾಗ್ತವಪ್ಪ ಅಂತಂದ್ರೆ ಇವು ಉತ್ತರಾಭಿಮುಖವಾಗಿ ಚಲಿಸ್ತಾವ ಉತ್ತರಾಭಿಮುಖವಾಗಿ ಚಲಿಸಿದಾಗ ಈಜಿಪ್ತ್ ರಾಷ್ಟ್ರದೊಳಗೆ ಇದಕ್ಕೆ ಅಡ್ಡಲಾಗಿ ಏನ್ ಮಾಡಿದಾರಪ್ಪ ಅಂದ್ರ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ಯಾವ ಅಣೆಕಟ್ಟು ಅಂತಂದ್ರ ಅದು ಆಸ್ವಾನ್ ಅಣೆಕಟ್ಟು ಅಂತ ಏನ್ಮಾಡ್ತಿದ್ರೆ ನೋಡ್ತೀವಿ ಯಾವ ರೀ ಆಸ್ವಾನ್ ಅಣೆಕಟ್ಟು ಅಂತೇಳಿ ಆಸ್ವಾನ್ ಡ್ಯಾಮ್ ಅಥವಾ ಆಸ್ವಾನ್ ಅಣೆಕಟ್ಟು ಅಂತ ನೋಡ್ತೀವಿ ಈ ಆಸ್ವಾನ್ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂದ್ರ ನೈಲ್ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಎಲ್ಲಿ ನಿರ್ಮಾಣ ಮಾಡಿದಾರಪ್ಪ ಅಂದ್ರೆ ರಾಷ್ಟ್ರದೊಳಗ ಏನಪ್ಪ ಅಂದ್ರೆ ನಿರ್ಮಾಣ ಮಾಡಿದಾರ ಹಾಗಾದ್ರೆ ಇದ್ಕ ಇದ್ರ ಮೇಲೆ ಒಂದು ಕ್ವಶನ್ಸ್ ಕೇಳಿದಾನ ಈ ಆಸ್ವಾನ್ ಅಣೆಕಟ್ಟು ಏನೈತಲ್ರಿ ಈ ಆಸ್ವಾನ್ ಅಣೆಕಟ್ಟಿನ ಹಿನ್ನೀರಿಗೆ ಏನಂತ ಅಂತ ಕೇಳಿದೆ ನಾಸರ್ ಅಣೆಕಟ್ಟು ಅಂತೇಳಿ ನಾಸರ್ ಜಲಾಶಯ ನಾಸರ್ ನಾಸರ್ ಜಲಾಶಯ ನಾಸರ್ ಜಲಾಶಯ ನೋಡ್ರಿ ಇಲ್ಲಿ ಈ ಹಾಸ ಅಣೆಕಟ್ಟೆ ಇತ್ತುಲ್ರಿ ಹಾಸಮಾನ ಅಣೆಕಟ್ಟೆ ಹಿನ್ನೀರಿಗೆ ಏನಂತ ಕರಿತಾರಪ್ಪ ಅಂತಂದ್ರೆ ನಾಸರ್ ಜಲಾಶಯ ಅಂತ ಏನು ಮಾಡ್ತಾರೆ ಅಂದ್ರೆ ಕರಿತಾರೆ ನೋಡಿರಿ ನಮ್ಮ ಭಾರತದೊಳಗು ಕೆಲವೊಂದಷ್ಟು ಅಣೆಕಟ್ಟೆಗಳದ್ರೆ ಅಣೆಕಟ್ಟೆಗಳಿಗೆ ಹಿನ್ನೀರಿಗೆ ಅಂದ್ರೆ ಬೇರೆ ಬೇರೆ ಹೆಸರು ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಏನಪ್ಪಂದ್ರೆ ಇಲ್ಲಿ ಹಿಡಕಲ್ ಹಿಡ್ಕಲ್ ಡ್ಯಾಮ್ ಐತೆ ಸಾರಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಅಂತಂದ್ರೆ ವಿಜಯಪುರದ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಅಣೆಕಟ್ಟು ಐತೆ ಅಲ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಏನು ಕರಿತೀವಲ್ಲ ಅದರ ಹಿನ್ನೆ ಯಾವುದು ಲಾಲ್ ಬಹದ್ರೂರ್ ಶಾಸ್ತ್ರಿ ಜಲಾಶಯ ಅಂತ ಕರಿತೀವಿ ಮುಂದಗಡೆ ಏನಪ್ಪ ಅಂದ್ರೆ ನಾರಾಯಣಪುರ ಅಣೆಕಟ್ಟೆ ಬಸವಸಾಗರ ಅಣೆಕಟ್ಟು ಐತಿಲ್ರಿ ಆ ಬಸವಸಾಗರ ಅಣೆಕಟ್ಟಿನ ಹಿನ್ನೀರಿಗೆ ಏನಂತ ಕರಿತಾರಂದ್ರ ನಾರಾಯಣಪುರ ಅಣೆಕಟ್ಟಿನ ಹಿನ್ನೀರಿಗೆ ಏನಪ್ಪಂದ್ರೆ ಬಸವಸಾಗರ ಜಲಾಶಯ ಅಂತ ಏನು ಮಾಡ್ತಾರಂದ್ರೆ ಕರೀತಾರೆ ನೆಕ್ಸ್ಟ್ ಈ ಪಂಪ್ ನಮ್ಮ ತುಂಗಭದ್ರ ಅಣೆಕಟ್ಟು ಐತಿಲ್ರಿ ಆ ತುಂಗಭದ್ರ ಅಣೆಕಟ್ಟಿನ ಹಿನ್ನೀರಿಗೆ ಏನಂತ ಕರಿತಾರಂದ್ರೆ ಪಂಪಸಾಗರ ಅಂತ ಏನು ಮಾಡ್ತಾರಂದ್ರು ಕರಿತಾರ ಬಾಕ್ರಾನಂಗಲ ಅಣೆಕಟ್ಟಿನ ಹಿನ್ನೀರಿಗೆ ಏನಂತ ಕರಿತಾರಪ್ಪ ಅಂದ್ರೆ ಗೋವಿಂದ ಸಾಗರ ಜಲಾಶಯ ಅಂತ ಕರಿತಾರ ಹಂಗ ನೆಕ್ಸ್ಟ್ ಏನ್ಪಂದ್ರ ಈ ನದಿಯ ಉಪನದಿ ಒಂದು ಸೋನದ ಉಪನದಿ ಅಂತ ಹೇಳ್ತಿ ಆ ರಿಯಾಂದ ಅಣೆಕಟ್ಟಿನ ಹಿನ್ನೀರ್ಗೆ ಗೋವಿಂದ ವಲ್ಲಭ ಪಂಥ ಸಾಗರ ಜಲಾಶಯ ಅಂತ ಏನಂತಂದ್ರ ಕರೀತಾರೆ ಈ ರೀತಿಯಾಗಿ ಏನ್ಪಂದ್ರ ಆ ಅಣೆಕಟ್ಟಿನ ಹಿನ್ನೀರ್ಗೆ ಏನು ಕರೀತಾರಲ್ರಿ ಇಲ್ಲಿ ಹಂಗ ಸೇಮ್ ಹಾಸವಾನ್ ಅಣೆಕಟ್ಟಿನ ಹಿನ್ನೀರ್ಗೆ ಏನಂತ ಕರಿತಾರಪ್ಪ ಅಂತಂದ್ರ ನಾಸರ್ ಜಲಾಶಯ ಅಂತ ಮಾಡ್ತಾರೆ ಅಂದ್ರೆ ಕರೀತಾರೆ ಹೌದ್ರಿ ನೈಲ್ ನದಿಗೆ ಅಡ್ಡಲಾಗಿ ಏನ್ಪಂದ್ರ ಇಲ್ಲಿ ಆಸ್ವಾನ್ ಅಂತಕ್ಕಂಥ ಅಣೆಕಟ್ಟನ್ನು ನಿರ್ಮಾಣ ಮಾಡಿದಾರ ನೆಕ್ಸ್ಟ್ ತಾನಾ ಸರ್ವದಲ್ಲಿ ಉಗಮಗೊಳ್ತಕ್ಕಂಥ ನೀಲಿ ನೈಲ್ ನದಿಗೆ ಅಡ್ಡಲಾಗಿ ಸುಡಾನ್ ರಾಷ್ಟ್ರದೊಳಗೆ ಏನ್ಪಂದ್ರ ಸೆನ್ನಾರ್ ಅಂತಕ್ಕಂಥ ಅಣೆಕಟ್ಟನ್ನು ನಿರ್ಮಾಣ ಮಾಡಿದಾರೆ ನೆಕ್ಸ್ಟ್ ಬಿಳಿ ನೈಲ್ ನದಿಗೆ ಅಡ್ಡಲಾಗಿ ದಕ್ಷಿಣ ಸುಡಾನ್ ರಾಷ್ಟ್ರದೊಳಗೆ ಏನ್ ಅಂದ್ರ ಇದಕ್ಕೆ ಅಡ್ಡಲಾಗಿ ಏನ್ ಅಂದ್ರೆ ಓವೆನ್ ಅಂತಕ್ಕಂಥ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿರತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಸರ್ ಸುಮಾರು ಎಷ್ಟು ರಾಷ್ಟ್ರಗಳ ಮೂಲಕ ಇದು ಹರಿತಿಂದ್ರ ಹತ್ತು ರಾಷ್ಟ್ರಗಳ ಮೂಲಕ ಹರಿತದ ಹೌದ್ರಿ ಹಾಗಾದ್ರ ಇದು ಉಗಮಗೊಳ್ತಕ್ಕಂಥ ಎರಡು ಜಲಮೂಲಗಳು ಯಾವಪ್ಪ ಅಂತಂದ್ರ ಒಂದು ವಿಕ್ಟೋರಿಯಾ ಸರೋವರ ಇನ್ನೊಂದು ಏನಪ್ಪ ಅಂದ್ರೆ ತಾನಾ ಸರೋವರ ತಾನಾ ಸರೋವರದಲ್ಲಿ ಏನಪ್ಪ ಅಂದ್ರೆ ನೀಲಿ ನೈಲ್ ನದಿ ಹುಟ್ತದ ಈ ಒಂದು ವಿಕ್ಟೋರಿಯಾ ಸರೋವರದಲ್ಲಿ ಏನಪ್ಪ ಬಿಳಿ ನೈಲ್ ನದಿ ಏನಪ್ಪ ಅಂದ್ರೆ ಹುಟ್ಟುವುದಂಥದ್ದು ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ ಸ್ವಲ್ಪ ಇಲ್ಲ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಮೂರು ಉಪನದಿಗಳು ಕಂಡು ಬರ್ತಾವ್ರ ಭಾಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವು ಇಲ್ಲಿ ಏನು ನೋಡ್ರಿ ಯುತೋಪಿಯಾ ರಾಷ್ಟ್ರದೊಳಗೆ ಹುಟ್ತದ ಇಥೋಪಿಯಾ ರಾಷ್ಟ್ರದೊಳಗೆ ಹುಟ್ಟಿ ಏನಪ್ಪ ಅಂದ್ರೆ ಮುಂದೆ ಏನಪ್ಪ ಅಂದ್ರೆ ಇದು ಉತ್ತರಾಭಿಮುಖವಾಗಿ ಹರಿದು ಏನಾಗ್ತದಪ್ಪ ಅಂದ್ರೆ ಸುಡಾನ್ ರಾಷ್ಟ್ರವರ್ಧದೊಳಗೆ ನೈಲ್ ನದಿಯನ್ನು ಹೋಗಿ ಸೇರ್ತದ ಅದೇ ಯಾವ್ದಪ್ಪ ಅಂದ್ರೆ ಅಟಬಾರಾ ನದಿ ಅಂತ ಕಂಡು ಬರ್ತದ ಯಾವ ನದಿ ರೀ ಅಟಬಾರ ಆ ಅಟಬಾರ ನದಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಕೆಂಪು ನೈಲ್ ನದಿನು ಅಂತ ಅಂದ್ರೆ ಕರೀತಾರೆ ಕೆಂಪು ನೈಲ್ ಅಥವಾ ಅಟಬಾರಾ ನದಿ ಅಂತ ಮಾಡ್ತೀವಿ ಅಂದ್ರೆ ಕರಿತೀವಿ ಅದರ ಒಂದು ಪ್ರಮುಖವಾಗಿರ್ತಕ್ಕಂಥ ಉಪನದಿ ನೋಡ್ರಿ ಇಲ್ಲಿ ನೆಕ್ಸ್ಟ್ ಸುಡಾನ್ ರಾಷ್ಟ್ರದೊಳಗೊಂದು ಇದಕ್ಕೊಂದು ಉಪನದಿ ಐತಿ ಯಾವಪ್ಪ ಅಂದ್ರೆ ಸೋಬತ್ ಅಂತಕ್ಕಂಥ ಒಂದು ನದಿ ಕಂಡು ಬರ್ತದೆ ಯಾವ್ದ್ರಿ ಸೋಬತ್ ಸೋಬತ್ ಅಂತಕಂತ ನದಿ ಕಂಡು ಬರ್ತದೆ ಅದು ಯಾವಪ್ಪ ಅಂದ್ರೆ ನೈಲ್ ನದಿ ಉಪನದಿ ಈ ಸೋಬತ್ ಅಂತಕ್ಕಂಥ ನದಿ ಹೋಗಿ ಎಲ್ಲಿ ಅಂದ್ರ ಸುಡಾನ್ರ ದಕ್ಷಿಣ ಸುಡಾನ್ ರಾಷ್ಟ್ರದೊಳಗೆ ಹೋಗಿ ಏನಾಗ್ತಂದ್ರ ಬಿಳಿ ನೈಲ್ ನದಿಯನ್ನು ಏನ್ಮಾಡ್ತದಂದ್ರ ಸೇರ್ತದ ನೆಕ್ಸ್ಟ್ ಇಲ್ಲೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಉಪನದಿ ಕಂಡು ಬರ್ತದ ಯಾವ್ದಪ್ಪ ಅಂದ್ರ ಅಲ್ ಗಝಝಲ್ ಅಂತೇಳಿ ಅಲ್ ಗಜಲ್ ಇದು ಪ್ರಮುಖವಾಗಿರ್ತಕ್ಕಂಥ ಎಡದಂಡೆ ಉಪನದಿ ಎಲ್ಲವೂ ಏನಪ್ಪ ಅಂದ್ರ ಬಲದಂಡೆ ಉಪನದಿಗಳು ಅಟಬಾರ ಇರಬಹುದು ಸೋಬತ್ತು ಏನಪ್ಪ ಬಲದಾಂಡೆ ಉಪನದಿಗಳಾದ್ರೆ ಇಲ್ಲಿ ಅಲ್ ಗಜಲ್ ಅಂತಕ್ಕಂಥ ಒಂದು ಉಪನದಿ ಕಂಡು ಬರ್ತದ ಆ ಅಲ್ ಗಜಲ್ ಹೋಗಿ ಏನಾಗ್ತಪ್ಪ ಅಂತಂದ್ರೆ ಮುಂದೆ ಉತ್ತರಾಭಿಮುಖವಾಗಿ ಹೋಗಿರೋದು ದಕ್ಷಿಣ ಸುಡಾನ್ ರಾಷ್ಟ್ರದೊಳಗೆ ಹೋಗಿ ಏನು ಮಾಡ್ತೈತಪ್ಪ ಅಂದ್ರೆ ಬಿಳಿ ನೈಲ್ ನದಿಯನ್ನು ಸೇರ್ತದೆ ಹೌದು ಅಟಬಾರ ಇರಬಹುದು ನೆಕ್ಸ್ಟ್ ಸೋಬತ್ ಇರ್ಬೋದು ನೆಕ್ಸ್ಟ್ ಯಾವಪ್ಪಾ ಅಂತಂದ್ರೆ ಈ ಒಂದು ಕೆಂಪು ನೈಲ್ ಅಥವಾ ನಾವೇನು ಸೊಬತಂತೆ ಸಾರಿ ಅಟ್ಬಾರ ಅಥವಾ ಕೆಂಪು ನದಿ ಅಂತ ಏನು ಕರೆದಿವಲ್ರಿ ಅವೆಲ್ಲೋ ಏನಪ್ಪ ಅಂತಂದ್ರೆ ನೈಲ್ ನದಿಯ ಪ್ರಮುಖವಾಗಿರ್ತಕ್ಕಂಥ ಉಪನದಿಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್ ಇದು ನಿಮಗೆ ರೀ ಯಾಕಂತಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಕೆಲವೊಂದಷ್ಟು ಮಾಹಿತಿಗಳನ್ನ ಏನಪ್ಪ ಅಂದ್ರೆ ಕೇಳ್ತಾನೆ ನಿಮಗೆ ಇದ್ರೊಳಗೆ ಒಂದು ಇಪ್ಪತ್ತು ಕ್ವಶನ್ಸ್ ಅರೈಸ್ ಆಗ್ತಾವೆ ಇಪ್ಪತ್ತು ಕ್ವಶನ್ಸ್ ಅರೈಸ್ ಆಗ್ತಾವ ಅದನ್ನು ಕರೆಕ್ಟಾಗಿ ನೀವು ಅಬ್ಸರ್ವೇಷನ್ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ಮಾಡಬೇಕು ಈ ನದಿಯ ಒಟ್ಟು ಉದ್ದೆ ಎಷ್ಟು ಇತ್ತು ಅಂದ್ರೆ ಆರು ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ಅಂದ್ರೆ ಇದ್ರ ಉದ್ದಿದ್ದು ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವತ್ ಅಂತಂದ್ರೆ ನಾವಿಲ್ಲಿ ನೈಲ್ ನದಿ ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್ ಹಾಗಾದ್ರೆ ಇದಕ್ಕೆ ಸರಿಯಾದ ಅನ್ಸರ್ ಯಾವ್ದ್ರಿ ಕೆಳಗಿನ ಯಾವ ನದಿಯನ್ನು ಇಜಿಪ್ ರಾಷ್ಟ್ರದ ವರಪ್ರಸಾದ ಎಂದು ಕರೀತಾರಪ್ಪ ಅಂದ್ರೆ ನೈಲ್ ನದಿಯನ್ನ ಏನ್ಪಂದ್ರ ನೈಲ್ ನದಿಯ ವರಪ್ರಸಾದ ಅಂತ ಯಾವ್ದನ್ನು ಕರೀತಾರಪ್ಪ ಅಂದ್ರೆ ಈಜಿಪ್ತನ ಏನ್ಪಂದ್ರ ನೈಲ್ ನದಿಯ ವರಪ್ರಸಾದ ಅಂತ ಅಂದ್ರೆ ಕರೀತಾರೆ ನೋಡ್ರಿ ಇಲ್ಲಿ ಗಂಗಾ ನದಿ ಐತಿ ಗಂಗಾ ನದಿ ಏನಪ್ಪ ಅಂದ್ರೆ ಭಾರತದ ಭಾರತದ ಅತ್ಯಂತ ಉದ್ದವಾದ ನದಿ ಅಂತ ಮಾಡ್ತೀವಿ ಅಂದ್ರೆ ನೋಡ್ತೀವಿ ಭಾರತದ ಅತ್ಯಂತ ಉದ್ದವಾದ ನದಿ ಯಾವ್ದಪ್ಪ ಅಂದ್ರೆ ನಾವು ಗಂಗಾ ನದಿ ಅಂತ ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ ಸುಮಾರು ಎರಡು ಸಾವಿರದ ಎರಡು ನೂರ ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ ಉದ್ದವಾಗಿ ಹೇಳ್ತದೆ ಯಾವ್ದ್ರಿ ಗಂಗಾ ನದಿ ಇದು ಭಾರತದ ಅತ್ಯಂತ ಉದ್ದವಾದ ನದಿ ಭಾರತದೊಳಗೆ ಎಷ್ಟು ಕಿಲೋಮೀಟರ್ ಇರ್ತಿತ್ ಅಂದ್ರ ಎರಡು ಸಾವಿರದ ಎಪ್ಪತ್ತೊಂದು ಕಿಲೋಮೀಟರ್ ಇರ್ತದ ಯಾಕಂತಂದ್ರೆ ಭಾರತ ಮುಂದೆ ಏನಪ್ಪ ಅಂದ್ರೆ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡ್ತದ್ರಿ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡಿ ಬಾಂಗ್ಲಾದೇಶದ ಮೂಲಕ ಇರೋದ್ರೆ ಏನಪ್ಪ ಅಂದ್ರ ನೌಕಾಲಿ ಬಳಿ ಹೋಗಿ ಗಂಗಾ ನದಿ ಏನಾಗ್ತದಪ್ಪ ಅಂದ್ರ ಇಲ್ಲಿ ಬಂಗಾಳ ಕೊಲ್ಲಿ ಸೇರ್ತದ ಇದು ಭಾರತದ ಅತ್ಯಂತ ಉದ್ದವಾದ ನದಿ ನೆಕ್ಸ್ಟ್ ಬ್ರಹ್ಮಪುತ್ರ ನದಿ ಐತಲ್ರಿ ಇದು ಭಾರತದ ಅತ್ಯಂತ ಉದ್ದವಾದ ದೊಡ್ಡದಾದ ನದಿ ಅನ್ಬೇಕ್ರಿ ಇದು ಭಾರತದ ಅತ್ಯಂತ ಉದ್ದವಾದ ನದಿ ಗಂಗಾ ನದಿ ಭಾರತದ ಅತ್ಯಂತ ದೊಡ್ಡದಾದ ನದಿ ಯಾವತ್ ಅಂದ್ರ ಬ್ರಹ್ಮಪುತ್ರಾ ನದಿ ಅಂತ ನೋಡ್ತೀವಿ ಸರ ಕನ್ಫ್ಯೂಸ್ ಮಾಡ್ಕೋಬಾರ್ದು ಯಾಕಂತಂದ್ರೆ ಇದ್ರ ಒಟ್ಟು ಉದ್ದೇಶ ಐಪ್ಪ ಅಂದ್ರೆ ಎರಡ್ ಸಾವಿರದ ಒಂಬೈನೂರ ಕಿಲೋಮೀಟರ್ ಐತ್ರಿ ಯಾವ್ದು ರೀ ಬ್ರಹ್ಮಪುತ್ರ ನದಿ ಆದ್ರೆ ನಮ್ಮ ಭಾರತದಲ್ಲಿ ಎಂಟುನೂರ ಎಂಬತ್ತೈದು ಕಿಲೋಮೀಟರ್ ಹರಿತದ ಭಾರತದಲ್ಲಿ ಎಂಟುನೂರ ಎಂಬತ್ತೈದು ಕಿಲೋಮೀಟರ್ ಹರಿತದ ಯಾಕೆ ಇದನ್ನು ಭಾರತದ ದೊಡ್ಡ ನದಿ ಅಂತ ಕರಿತಾರಪ್ಪ ಅಂದ್ರೆ ವಾಟರ್ ಸ್ಟೋರೇಜ್ ಏನಪ್ಪ ಅತಿ ಹೆಚ್ಚೈತಿ ವಾಟರ್ ಸ್ಟೋರೇಜ್ ಅಂತಂದ್ರೆ ಅತಿ ಹೆಚ್ಚೈತಿ ಸೊ ಆಕಾರದಿಂದ ಭಾರತದ ಅತ್ಯಂತ ದೊಡ್ಡದ ನದಿ ಬ್ರಹ್ಮಪುತ್ರ ಭಾರತದ ಅತ್ಯಂತ ಉದ್ದವಾದ ನದಿ ಗಂಗಾ ನದಿ ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಅಂದ್ರೆ ನೈಲ್ ನದಿ ಅಂತ ನೋಡ್ತೀವಿ ಇನ್ನು ಪ್ರಪಂಚದ ಅತ್ಯಂತ ದೊಡ್ಡದಾದ ನದಿ ಅಂದ್ರೆ ಅಮೇಜಾನ್ ನದಿ ಅಂತ ಬರ್ತದ ಅದು ಆರು ಸಾವಿರದ ಐದುನೂರು ಕಿಲೋಮೀಟರ್ ಉದ್ದವಾಗಿದ್ದು ಅಮೇಜಾನ್ ನದಿ ಪ್ರಪಂಚದ ಅತ್ಯಂತ ದೊಡ್ಡದಾದ ನದಿ ಅಂತ ನೋಡ್ತೀವಿ ಅದು ದಕ್ಷಿಣ ಅಮೆರಿಕಾ ಕಂಡುಗಳು ಕಂಡು ಬರ್ತದೆ ರೀ ನೆಕ್ಸ್ಟ್ ಹಳದಿ ನದಿ ಐತಿಲ್ರಿ ಇದು ಚೀನಾ ರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖವಾಗಿ ಚೀನಾದ ಅತ್ಯಂತ ಉದ್ದವಾದ ಎರಡನೇ ನದಿ ಅಂತ ನೋಡ್ತೀವಿ ನಾವು ಯಾವುದ್ರಿ ಹಳದಿ ನದಿ ರೀ ಇದೇ ಹಳದಿ ನದಿಯನ್ನ ಹೊಯಾಂಗ್ಹೋ ನದಿನು ಅಂತ ಏನು ಮಾಡ್ತಾರಂದ್ರೆ ಕರೀತಾರ ಇದನ್ನ ಹಳದಿ ನದಿನ ಚೀನಾದ ದುಃಖದ ನದಿನು ಅಂತ ಏನು ಮಾಡ್ತಾರಂದ್ರೆ ಕರೀತಾರ ಈ ಚೀನಾದೊಳಗ ಹಳದಿ ನದಿಯ ದಂಡೆ ಮೇಲೆ ಚೀನ್ ನಾಗರಿಕತೆಯನ್ನು ಉಗಮಗೊಂಡಿರುವುದು ನಾವು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್ ಇಷ್ಟು ನಿಮಗೆ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿರತಕ್ಕಂಥ ಮಾಹಿತಿ ಗೊತ್ತಿರಬೇಕು ರೀ ಓಕೆ ಮತ್ತೇನಾದ್ರೂ ಈ ಒಂದು ನೈಲ್ನೇದಿಗೆ ಸಂಬಂಧಪಟ್ಟಂಗೆ ಏನಾದರೂ ಮಾಹಿತಿಗಳು ಇತ್ತು ಅಂದ್ರೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಕಮೆಂಟ್ ಒಳಗೆ ಏನಪ್ಪ ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಒಂದು ಕಮೆಂಟ್ ಮಾಡಿರಿ ಅದಕ್ಕೆ ಮತ್ತೆ ಮುಂದೆ ಏನಪ್ಪ ಅಂದ್ರೆ ಸೊಲ್ಯೂಷನ್ ಹುಡ್ಕೊಳಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡಿರಿ ಈ ಕೆಳಗಿನ ಯಾವ ಮೊಘಲ್ ದೊರೆಯು ಮೊಘಲ್ ದೊರೆಯು ಸ್ವಲ್ಪ ತಪ್ಪೈತರಿ ಅದ ಮೊಘಲ್ ದೊರೆಯೆಲ್ಲ ಈ ಕೆಳಗಿನ ಯಾವ ಬಂಗಾಳದ ನವಾಭಾಬಕ್ರಿ ಅದ ಬಂಗಾಳದ ಬಂಗಾಳದ ನವಾಬ ರೀ ಬಂಗಾಳದ ನವಾಬ ಆಗ್ ಈ ಕೆಳಗಿನ ಯಾವ ಬಂಗಾಳದ ನವಾಬ ಕಪ್ಪು ಕೋಣೆ ದುರಂತಕ್ಕೆ ಕಾರಣರಾಗಿದ್ದಾರೆ ಅಂತ ಕೇಳಿದನ್ ನಾನು ಕ್ವಶನ್ಸ್ ಏನ್ರೀ ಈ ಕೆಳಗಿನ ಯಾವ ಬಂಗಾಳದ ನವಾಬ ಕಪ್ಪು ಕೋಣೆ ದುರಂತಕ್ಕೆ ಕಾರಣರಾಗಿದ್ದಾರೆ ಅಂತೇಳಿ ಆಲ್ಮೋಸ್ಟ್ ಅಲ್ಲ ಇದರೊಳಗೆ ಈಗ ಸದ್ಯಕ್ಕೆ ಆನ್ಸರ್ ಗೊತ್ತಿರ್ತದೆ ಸರ್ ಆದ್ರೆ ಇದರ ಇತಿಹಾಸವು ಗೊತ್ತಿರಬೇಕಲ್ಲ ಹಾಗಾದ್ರೆ ಇಲ್ಲಿ ಇದಕ್ಕೊಂದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಸ್ವಲ್ಪ ಇಲ್ಲ ಅಬ್ಸರ್ವೇಷನ್ ಮಾಡ್ರಿ ಇಲ್ಲಿ స్వల్ప అబ్జర్వేషన్ మి కప్పు కోణి దురంతక్షణ ఓకే ఇల్ నోడ్రీ ఈ భాగ ఏనైతేల్ మొదలు ఏంద్ర ಈ ಭಾಗವನ್ನು ಏನಂತ ಕರಿತಿದ್ರ ಬಂಗಾಳ ಅಂತ ಏನ್ ಮಾಡ್ತಿದ್ರೆ ಕರಿತಿದ್ರು ಮೊಘಲರ ಕಾಲದಲ್ಲಿ ಇದನ್ನ ಏನಂತ ಕೇರ್ತಿದ್ರ ಬಂಗಾಳ ಅಂತ ಏನ್ ಅಂತ ಕರಿತಿದ್ರು ಮೊಘಲರ ಕಾಲದಲ್ಲಿ ಇದನ್ನ ಏನಂತ ಕರಿತಿದ್ರ ಬಂಗಾಳ ಅಂತ ಏನ್ ಮಾಡ್ತಿದ್ದ ಕರಿತಿದ್ರು ಇಲ್ಲಿ ಯಾವ್ದ್ರಿ ಬಿಹಾರ್ ಇರಬಹುದು ಜಾರ್ಖಂಡ್ ಬಿಹಾರ ಜಾರ್ಖಂಡ ಒಡಿಸ್ಸಾ ಪಶ್ಚಿಮ ಬಂಗಾಳ ಬಾಂಗ್ಲಾದೇಶ ಅಸ್ಸಾಂ ಇದನ್ನೆಲ್ಲ ಕುಡ್ಕೊಂಡು ಏನಂತ ಕರಿತೀವಿ ಮೊಘಲರ ಕಾಲದಲ್ಲಿ ಏನಪ್ಪಂದ್ರೆ ಬಂಗಾಳ ಪ್ರಾಂತ್ಯ ಅಂತ ಏನಂತಂದ್ರೆ ಕರೀತಿದ್ರು ಆ ಮೊಘಲರ ಕಾಲದಲ್ಲಿ ಏನಪ್ಪಂದ್ರೆ ಇದೊಂದು ಸುಭ ಆಗಿತ್ತು ಅವರು ಮೊಘಲರ ಸುಭಾಗಳನ್ನು ಏನಂತಂದ್ರೆ ಪ್ರಾಂತ್ಯಗಳಾಗಿ ಏನಪ್ಪ ಅಂದ್ರೆ ಮಾಡಿದ್ರು ಹಾಗಾದ್ರೆ ಬಂಗಾಳ ಅಂತಕ್ಕಂಥದ್ದು ಏನಪ್ಪಂದ್ರೆ ಮೊಘಲರ ಕಾಲದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಒಂದು ಸುಭ ಆಗಿತ್ತು ಆ ಶುಭ ಏನಪ್ಪಂದ್ರೆ ಆ ಸುಭಾವನ್ನ ಏನಪ್ಪ ಅಂದ್ರೆ ಇಲ್ಲಿ ಆ ಸುಭಾದ ಒಂದು ರಾಜಧಾನಿ ಯಾವುದ್ರಿ ಬಂಗಾಳ ಅಂತ ಬರ್ತದ ಬಂಗಾಳ ಅಂತ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಬಂಗಾಳ ಇತ್ತು ಈ ಬಂಗಾಳ ಸುಬಾ ಏನೈತಲ್ರಿ ಆ ಬಂಗಾಳ ಸುಬಾದ ಒಂದು ರಾಜಧಾನಿ ಅಂದ್ರೆ ಮುರ್ಷಿದಾಬಾದ್ ಅಂತೇಳಿ ಯಾವ್ದ್ರಿ ಮುರ್ಷಿದಾ ಮುರ್ಷಿದಾಬಾದ್ ಅಂತ ನೋಡ್ತೀವಿ ಈ ಮುರ್ಷಿದಾಬಾದ್ ಅಂದ್ರೆ ಬಂಗಾಳದ ಒಂದು ರಾಜಧಾನಿ ಆಗಿತ್ತು ಯಾವುದ್ರಿ ಮುರ್ಷಿದಾಬಾದ್ ಹಾಗಾದ್ರೆ ಈ ಬಂಗಾಳದ ಒಂದು ಸುಬಾ ಏನೈತಲ್ರಿ ಈ ಸುಬಾವನ್ನ ನೋಡಿಕೊಳ್ಳಿಕ್ಕೆ ಒಬ್ಬ ಸುಬೇದಾರ ಇದ್ದ ಯಾರ್ರಿ ಒಬ್ಬ ಸುಬೇದಾರ ಇದ್ದ ಆ ಸುಬೇದಾರ ಯಾವಪ್ಪ ಅಂದ್ರ ಮುರ್ಷಿದ್ ಕುಲೀಖಾನ್ ಅಂತ ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ ಅಲ್ಲಿ ಆಡಳಿತವನ್ನ ನೋಡ್ಲಿಕ್ಕೆ ಇರ್ತಕ್ಕಂಥ ನೋಡ್ಕೊಳ್ಲಿಕ್ಕೆ ಇರ್ತಕ್ಕಂತ ಒಬ್ಬ ಸುಬೇದಾರ ಯಾವಪ್ಪ ಅಂದ್ರ ಮುರ್ಷಿದ್ ಕುಲೀಖಾನ್ ಅಂತೇಳಿ ಯಾವ್ರಿ ಮುರ್ಷಿದ್ ಮುರ್ಷಿದ್ ಮುರ್ಷಿದ ಕುಲಿಖಾನ್ ಅಂತೇಳಿ ಈ ಮುರ್ಷಿದ್ ಕುಲಿಖಾನ ಏನಪ್ಪ ಇದರ ಒಂದು ಸುಬೇದಾರ ಇರ್ತಾನೆ ಈ ಬಂಗಾಳದ ಸುಬಾದ ಸುಬೇದಾರ ಯಾರು ಇರ್ತಾರಪ್ಪ ಅಂದ್ರೆ ಮುರ್ಷಿದ್ ಕುಲಿಖಾನ ಇರ್ತಾನ ಈ ಬಂಗಾಳದ ರಾಜಧಾನಿ ಯಾರು ಇರ್ತಪ್ಪ ಅಂದ್ರೆ ಮುರ್ಷಿದಾಬಾದ್ ಇರ್ತದ ಇಲ್ಲಿ ಈ ಮುರ್ಷಿದ್ ಕುಲಿಕಾನ ಏನಪ್ಪಂದ್ರೆ ಒಂದು ದಿವಸ ಏನಪ್ಪ ಅಂದ್ರೆ ಒಂದು ಕೂತ್ಕೊಂಡು ವಿಚಾರ ಮಾಡ್ತಾನೆ ಏನಂತಂದ್ರೆ ಈ ಬಂಗಾಳದ ಸುಬೇದಾರ ಈ ಸುಬೇದಾರನಾಗಿರ್ತಕ್ಕಂಥ ಮುರ್ಷಿದ್ ಕುಲಿಕಾನ ಏನು ಮಾಡ್ತಾನಪ್ಪ ಅಂದ್ರೆ ನಾನು ಎಷ್ಟು ದಿವ್ಸ ಅಂತೇಳಿ ಏನು ಮಾಡೋದಪ್ಪ ಅಂದ್ರೆ ಈ ಮೊಘಲರ ಅಧೀನದಲ್ಲಿ ಏನಪ್ಪ ಅಂದ್ರೆ ನನ್ನ ಕೆಲಸವನ್ನು ಮಾಡಬೇಕು ನಾನೇ ಏನಪ್ಪ ಅಂದ್ರೆ ಈ ಬಂಗಾಳದ ನವಾಬ ಅಬೆಕ್ ತಿಳ್ಕೊಂಡ್ಬಿಟ್ಟು ಏನು ಮಾಡ್ತಾನಪ್ಪ ಅಂತಂದ್ರೆ ಮುರ್ಷಿದ್ ಕುಲಿಕಾನ ಏನಪ್ಪ ಅಂದ್ರೆ ಒಂದು ವಿಚಾರವನ್ನು ಮಾಡ್ತಾನೆ ಯಾಕಂತಂದ್ರೆ ಇಲ್ಲಿ ಏನಾಗಿರ್ತಪ್ಪ ಅಂದ್ರೆ ಹದಿನೇಳು ನೂರ ಏಳರೊಳಗೆ ಸರ್ ಯಾವಾಗ್ರಿ ಹದಿನೇಳು ನೂರ ಏಳರಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಔರಂಗಜೇಬ ಮರಣವನ್ನು ಹೊಂದಿರ್ತಾನೆ ಯಾವಾಗ ಹದಿನೇಳು ನೂರ ಏಳರೊಳಗೆ ಔರಂಗಜೇಬ ಮರಣವನ್ನು ಹೊಂದಿರ್ತಾನಲ್ರಿ ಆ ಒಂದು ಸಮಯ ಅವನ ಮರಣದ ನಂತರ ಏನುಪಂದ್ರೆ ಈ ಭಾರತದಲ್ಲಿ ಏನುಪಂದ್ರೆ ಮೊಘಲ್ ಸಾಮ್ರಾಜ್ಯದ ಒಂದು ಅಧಿಪತಿ ಏನಪ್ಪಂದ್ರೆ ಕುಂದಿರ್ತದ ಏನು ರೀ ಮೊಗಲ್ಸ್ ಭಾರತ ಒಳಗೆ ಅಂದ್ರೆ ಮೊಘಲ್ ಸಾಮ್ರಾಜ್ಯ ಮೊಘಲರ ಒಂದು ಆಡಳಿತದ ಒಂದು ಶಕ್ತಿ ಏನಪ್ಪ ಅಂದ್ರೆ ಕುಂದಿರ್ತದ ಕುಂದಿದ ನಂತರ ಏನಪ್ಪ ಅಂತಂದ್ರೆ ಈ ಮುರ್ಷಿದ್ ಕುಲಿಕಾನ ಏನಾಗ್ತಾನಪ್ಪ ಅಂತಂದ್ರೆ ಬಂಗಾಳದ ನವಾಬ ಅಂತ ನೋಡ್ತೀವಿ ರೀ ಏನು ರೀ ಬಂಗಾಳದ ನವಾಬ ಆಗಿ ಏನು ಮಾಡ್ತಾನಪ್ಪ ಅಂದ್ರೆ ಘೋಷಣೆಯನ್ನು ಮಾಡ್ಕೊಳ್ತಾನೆ ಯಾರಿ ರೀ ಮುರ್ಷಿದ್ ಕುಲಿಖಾನ್ ಬಂಗಾಳದ ನವಾಬ ಏನು ಮಾಡ್ತಾನಂದ್ರೆ ಇಲ್ಲಿ ಘೋಷಣೆಯನ್ನು ಮಾಡ್ಕೊಂಡು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಬಂಗಾಳ ಒಂದು ಸುಬೆ ಸುಬಾ ಏನಿತ್ತಲ್ಲ ರೀ ಆ ಬಂಗಾಳದ ಸುಭಾದೊಳಗೆ ಒಂದು ಹೊಸ ಸಂತತಿ ಆರಂಭಗೊಳ್ತದ ಅದೇ ಯಾವ್ದಪ್ಪ ಅಂದ್ರೆ ಬಂಗಾಳ ನವಾಬ ಸಂತತಿ ಅಂತೇಳಿ ಇದನ್ನು ಕ್ವಶನ್ಸ್ ಕೇಳಿದಾನ ಇವೆರಡು ಗೊತ್ತಿರ್ಬೇಕ್ರಿ ಏನಪ್ಪ ಅಂದ್ರೆ ಬಂಗಾಳ ಸುಬಾದ ಬಂಗಾಳದ ಸುಬಾದ ರಾಜಧಾನಿ ಅಂತಂದ್ರೆ ಮುರ್ಷಿದಾಬಾದ್ ಅಂತ ನೋಡ್ತೀವಿ ಹಾಗಾದ್ರೆ ಬಂಗಾಳದಲ್ಲಿ ಬಂಗ ಏನು ಬಂಗಾಳ ನವಾಬನಾಗಿ ಮೊದಲು ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಮುರ್ಷಿದ್ ಕುಲಿಖಾನ್ ಅಂತ ಮಾಡ್ತೀವಿ ಅಂದ್ರೆ ನೋಡ್ತೀವಿ ಬಂಗಾಳದ ನವಾಬನಾಗಿ ಏನಪ್ಪ ಅಂದ್ರೆ ಬಂಗಾಳದ ನವಾಬ ಸಂತನಿಯನ್ನು ಆರಂಭ ಮಾಡಿದವರು ಯಾರಪ್ಪ ಅಂತಂದ್ರೆ ಮುರ್ಷಿದ್ ಕುಲಿಖಾನ್ ಅಂತ ಏನು ಏನ್ಮಾಡ್ತೀವಂದ್ರೆ ನಾವಿಲ್ಲಿ ನೋಡ್ತೀವಿ ಹಾಗಾದ್ರೆ ಈಗ ಬಂಗಾಳದ ನವಾಬ ಯಾರಾದ್ರಿ ಮುರ್ಷಿದ್ ಕುಲಿಖಾನ್ ಅದ ನೋಡ್ರಿ ನಂತರ ಮುರ್ಷಿದ್ ಕುಲಿಕಾನದ ಅಲ್ರಿ ಆ ಮುರ್ಷಿದ ಕುಲೀಖನ ನಂತರ ಏನಪ್ಪ ಅಂದ್ರ ಆಡಳಿತಕ್ಕೆ ಏನ್ಪಂದ್ರ ಅವನ ಅಳಿಯ ಇವನು ಕೆಲವೊಂದಷ್ಟು ದಿವಸ ಆಡಳಿತವನ್ನು ನಡೆಸ್ತಾನ ಆಡಳಿತ ನಡೆಸಿದ ನಂತರ ಏನ್ಪಂದ್ರ ಇವನ ಯಾವ್ರಪ್ಪ ಯಾವ್ ಸುಜುದ್ದೀನ್ ಅಂತ ಬರ್ತಾರೆ ಯಾರಿ ಸುಜುದ್ದೀನ್ 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 ಸುಜುದೀನ್ ಖಾನ್ ಅಂತ ಬರ್ತಾನ ಈ ಸುಜುದ್ದೀನ್ ಖಾನ್ ಏನ್ ಮಾಡ್ತಾನಂದ್ರ ಇವನು ಮುರ್ಷಿದ್ ಕುಲಿಕಾನ ನಂತರ ಏನ್ಪಂದ್ರ ಆಡಳಿತಕ್ಕೆ ಬರ್ತಾನ ಈ ಮುರ್ಷಿದ್ ಕುಲಿಕಾನನ ಸುಜು ಸುಜುದ್ದೀನ್ ಯಾರಪ್ಪ ಅಂತಂದ್ರ ಮುರ್ಷಿದ್ ಕುಲಿಖಾನ್ ನ ಅಳಿಯವು ಇವನು ಮುರ್ಷಿದ್ ಕುಲಿಕಾನ್ ಕೆಲವೊಂದಷ್ಟು ಸುಜುದ್ದೀನ್ ಖಾನ್ ಎಂತಂದ್ರ ಕೆಲವೊಂದಷ್ಟು ದಿನಗಳ ಕಾಲ ಏನ್ಪಂದ್ರ ಆಡಳಿತವನ್ನು ನಡೆಸ್ತಾನ ಆಡಳಿತದ ನಡೆಸಿದ ನಂತರ ಏನ್ಪಂದ್ರ ಅವನ ಮಗನಾಗಿರ್ತಕ್ಕಂಥ ಯಾರೀ ಈ ಒಂದು ಸುಜುದ್ದೀನ್ ಖಾನ್ ಏನಲ್ರಿ ಅವನ ಮಗನಾಗಿರ್ತಕ್ಕಂಥ ಏನ್ಪಂದ್ರ ಇಲ್ಲಿ ಯಾರು ಬರ್ತಾರಪ್ಪ ಅಂದ್ರ ಸರ್ಪ್ರಾಜ್ ಖಾನ್ ಅಂತ ಬರ್ತಾನ್ರಿ ಯಾರೀ ಸರ್ಪ್ ಸರ್ಪ್ರಾಜ್ ಸರ್ಪ್ರಾಜ್ ಖಾನ್ ಅಂತ ಬರ್ತಾನ ಈ ಸರ್ಪರಾಜ್ ಖಾನ ಏನು ಮಾಡ್ತಾನಪ್ಪ ಅಂತಂದ್ರೆ ಅಧಿಕಾರಕ್ಕೆ ಬರ್ತಾನೆ ಸುಜುದೀನ್ ನಂತರ ಈ ಇವತನ ಮಗನಾಗಿರ್ತಕ್ಕಂಥ ಸರ್ಪರಾಜ್ ಖಾನ ಏನಂತಂದ್ರೆ ಆಡಳಿತಕ್ಕೆ ಬರ್ತಾನೆ ಆಡಳಿತಕ್ಕೆ ಬಂದ ನಂತರ ಈ ಸರ್ಪ್ರಾಜ್ ಖಾನಿಗೆ ಏನಂತಂದ್ರೆ ಪುತ್ರ ಸಂತಾನ ಇರೋದಿಲ್ಲ ಅಂದ್ರೆ ಇವನಿಗೆ ಮಕ್ಕಳ ಇರೋದಿಲ್ಲ ಸರ್ ಇವನ ನಂತರ ಅಧಿಕಾರಕ್ಕೆ ಬಂದವನೇ ಯಾರಪ್ಪ ಅಂತಂದ್ರೆ ಇವನ ನಂತರ ಅಧಿಕಾರಕ್ಕೆ ಬಂದವನೇ ಯಾರಪ್ಪ ಅಂದ್ರೆ ಅಲಿ ವರ್ದಿ ಖಾನ್ ಅಂತೇಳಿ ಆಡಳಿತಕ್ಕೆ ಬರ್ತಾನೆ ಅಲಿ ವರ್ದಿ ಖಾನ್ ಯಾರಿ ಅಲಿ ವರ್ದಿ ಖಾನ್ ಅಂತ ಏನು ಮಾಡ್ತೀವಿ ನಾವು ನೋಡ್ತೀವಿ ಈ ಅಲಿ ವರ್ದಿ ಅಂತಂದ್ರೆ ಆಡಳಿತಕ್ಕೆ ಎಲ್ಲಿ ಬಂಗಾಳದ ನವಾಬನ ಆಗ್ತಾನೆ ಯಾರಿ ಅಲಿ ಖಾನ್ ಆದ್ರೆ ಈ ಸರ್ಪ್ರಾಜ್ ಖಾನೆ ಏನ್ಮಾಡ್ತಾನಪ್ಪಂದ್ರೆ ಸರ್ಪ್ರಾಜ್ ಖಾನಿಗೆ ಏನಪ್ಪಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪುತ್ರ ಸಂತಾನ ಅಂದ್ರೆ ಮಕ್ಕಳು ಇರಂಗಿಲ್ಲ ಮಕ್ಕಳು ಇಲ್ಲದ ಕಾರಣ ಏನ್ಮಾಡ್ತಾನಪ್ಪ ಅಂತಂದ್ರೆ ಈ ಅಲಿ ಖಾನ್ ಅಂತಂದ್ರೆ ಈ ಬಂಗಾಳದ ಒಂದು ಭಾಗದಲ್ಲಿ ಏನಾಗಿರ್ತಾನಪ್ಪ ಅಂತಂದ್ರೆ ಉಪ ಗವರ್ನರ್ ಆಗಿ ಅಂತಂದ್ರೆ ಆಡಳಿತವನ್ನು ನಡೆಸ್ತಿರ್ತಾನೆ ಯಾರಿ ಅಲಿ ಇವ ಯಾವ್ರಿ ಅಲಿ ಖಾನ್ ಈ ಅಲಿ ವರದಿಖಾನ ಏನಪ್ಪಂದ್ರೆ ಬಂಗಾಳದ ಒಬ್ಬ ಉಪ ಗವರ್ನರ್ಗೆ ಆಡಳಿತವನ್ನು ನಡೆಸ್ತಿರ್ತಾನೆ ಆಡಳಿತವನ್ನು ನಡೆಸ್ತಕ್ಕಂಥ ಈ ಅಲಿ ವರದಿಕ ಸರ್ಫರಾಜ್ ಕಾನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಬಂಗಾಳದ ನವಾಬನಾಗಿ ಏನ್ಪಂದ್ರೆ ಇವನನ್ನು ಆಯ್ಕೆ ಮಾಡ್ತಾನ ಆದ್ರ ಇಲ್ಲಿ ನೋಡ್ರಿ ಈ ಅಲಿ ವರದಿಕಾನ ಏನಪ್ಪಂದ್ರೆ ಬಂಗಾಳದ ನವಾಬನಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾನ ಆದ್ರ ಈ ಅಲಿ ವರದಿ ಕಾನೂನಿಗೆ ಏನಪ್ಪ ಅಂದ್ರೆ ಗಂಡು ಮಕ್ಕಳ ಇರೋದಿಲ್ಲ ಆದರೆ ಇವನಿಗೆ ಮೂರು ಮಂದಿ ಹೆಣ್ಣು ಮಕ್ಕಳು ಇರ್ತಾರ ಒಬ್ಬರು ಗಾಸಿಟಿ ಬೇಗಮ್ ಅಂತೇಳಿ ರುಕ್ಕಯ್ಯ ಅಂತೇಳಿ ಸಕಿನ ಅಂತೇಳಿ ಯಾರಿ ರುಕ್ಕಯ್ಯ ಸಕಿನ ಮತ್ತು ಗಾಸಿಟಿ ಬೇಗಮ್ ಅಂತಕ್ಕಂಥ ಮೂರು ಮಂದಿ ಮೂರು ಜನ ಏನಪ್ಪ ಅಂದ್ರೆ ಮಹಿಳೆಯರು ಇರ್ತಾರೆ ಇವನಿಗೆ ಗಂಡು ಮಕ್ಕಳು ಇರಂಗಿಲ್ಲ ಆದ್ರೆ ಈ ಒಂದು ಬಂಗಾಳ ಪ್ರಾಂತ್ಯವನ್ನು ಏನು ಮಾಡಿರ್ತಾನಪ್ಪಂದ್ರೆ ಮೂರು ಭಾಗಗಳಾಗಿ ವಿಂಗಡೆಯನ್ನು ಮಾಡಿರ್ತಾನೆ ಯಾರೀ ಅಲಿವರ್ದಿಖಾನ ಖಾನ್ ಏನು ಮಾಡ್ತಾನಪ್ಪ ಅಂದ್ರೆ ಈ ಬಂಗಾಳವನ್ನು ಮೂರು ಭಾಗಗಳಾಗಿ ವಿಂಗಡನೆಯನ್ನು ಮಾಡಿರ್ತಾನೆ ವಿಂಗಡೆಯನ್ನು ಮಾಡಿದ ನಂತರ ಏನು ಮಾಡ್ತಾನಪ್ಪ ಅಂದ್ರೆ ಒಂದೊಂದು ಭಾಗಕ್ಕೆ ಏನಪ್ಪ ಅಂತಂದ್ರೆ ಈ ಮೂರು ಹೆಣ್ಣು ಮಕ್ಕಳು ಏನಪ್ಪಂದ್ರೆ ಆಡಳಿತಗಾರನಿಗಾಗಿ ನೇಮಕ ಮಾಡಿರ್ತಾನೆ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಈ ಅಲಿವರ್ದಿಖಾನ ಏನಾಗ್ತದಂದ್ರೆ ಅಲಿ ವರ್ದಿಖಾನ್ ಮಗಳ ಒಬ್ಬಕ್ಕೆ ಪ್ರಮುಖವಾಗಿರ್ತಕ್ಕಂಥ ಮಗಳು ಯಾರಪ್ಪಂದ್ರೆ ನಾವು ಇಲ್ಲಿ ಗಾಸಿಟಿ ಬೇಗಮ್ ಅಂತ ನೋಡಿದ್ವಿ ಮೇಳ ಭಾಳ ಪ್ರಮುಖವಾಗಿರ್ತಕ್ಕಂಥ ಯಾರಪ್ಪ ಅಂದ್ರೆ ಗಾಸಿಟಿ ಗಾಸಿಟಿ ಬೇಗಮ್ ಅಂತ ಬರ್ತಾಳೆ ಈ ಬೇಗಮ್ ಟಿ ಅಂದ್ರೆ ಅವ್ರ ಮಗಳಕಿ ನಂತರ ಇವರು ಒಬ್ಬೊಬ್ಬ ಮೊಮ್ಮಗ ಇರ್ತಾನೆ ಯಾರಪ್ಪ ಅಂತಂದ್ರೆ ಶೌಕತ್ ಜಂಗ್ ಹೇಳಿ ಶೌಕತ್ ಶೌಕತ್ ಜಂಗ್ ಶೌಕತ್ ಜಂಗ್ ಅಂತ ನೋಡ್ತೀವಿ ಇನ್ನೊಬ್ಬ ಮೊಮ್ಮಗ ಯಾರಪ್ಪ ಅಂತಂದ್ರೆ ಇವನ ಮೊಮ್ಮಗ ಯಾರಪ್ಪ ಅಂದ್ರೆ ಸಿರಾಜು ದೌಲ್ ಸಿರಾಜು ದೌಲ್ ಅಂತೇಳಿ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ ಅಲ್ಲಿ ವರ್ದಿನ್ ಖಾನ್ ಅಲ್ಲಿಗೆ ವರ್ದಿಖಾನಿಗೆ ಏನಪ್ಪಂದ್ರ ಮೂರು ಮಂದಿ ಹೆಣ್ಮಕ್ಳಿರ್ತಾರ ಈ ಬಂಗಾಳವನ್ನ ಮೂರು ಭಾಗಗಳಾಗಿ ಒಬ್ಬೊಬ್ಬರು ಏನ್ ಮಾಡಿರ್ತಂದ್ರ ಒಂದೊಂದು ಭಾಗವನ್ನ ಏನಪ್ಪಂದ್ರೆ ಹಂಚಿ ಹಂಚಿಕೊಟ್ಟಾಗ ಇಲ್ಲಿ ಏನಾಕತ್ತ ನೋಡ್ರಿ ಹದಿನೇಳು ನೂರ ಐವತ್ತಾರರಲ್ಲಿ ಹದಿನೇಳನೂರ ಐವತ್ತಾರರಲ್ಲಿ ಏನಪ್ಪ ಅಂದ್ರ ಅಲಿ ವರ್ದಿಖಾನ ಏನಪ್ಪ ಅಂದ್ರ ಮರಣವನ್ನು ಹೊಂದಾನ ಅಲಿ ವರ್ದಿಕಾನ ಸಾವಿರದ ಏಳ್ನೂ ಸಾವಿರದ ಏಳ್ನೂರ ಐವತ್ತಾರರಲ್ಲಿ ಮರಣವನ್ನು ಹೊಂದಿದ ನಂತರ ಏನಾಗ್ತತ್ ಅಂದ್ರ ಬಂಗಾಳದ ನವಾಬ ಯಾರಾಗಬೇಕಂತಂದ್ರ ಅವರಲ್ಲಿ ಒಂದು ಗದ್ದಲು ಉಂಟಾಗ್ತದೆ ಕಲಹ ಉಂಟಾಗ್ತದ ಕಲಹ ಉಂಟಾದಾಗ ಏನು ಈ ಅಲಿವರ್ದಿ ಖಾನನ ಮಗಳಾಗಿರ್ತಕ್ಕಂಥ ಘಾಸಿಟಿ ಬೇಗಮ್ ಏನದ ಅಲ್ರಿ ಈ ಗಾಸಿಟಿ ಬೇಗಮಿ ಏನಪ್ಪಂದ್ರೆ ಶೌಕತ್ ಜಂಗನನ ಈ ಒಂದು ಈ ಒಬ್ಬ ಶೌಕತ್ ಜಂಗನನ್ನ ಏನ್ಪಂದ್ರೆ ಅಧಿಕಾರಕ್ಕೆ ತರಬೇಕು ಬಂಗಾರದ ನವಾಬನ ಮಾಡಬೇಕು ಅಂತ ತಿಳ್ಕೊಂಡು ಏನ್ಮಾಡ್ತಾರೆ ಅಂದ್ರೆ ಘಾಸಿಟಿ ಬೇಗಮನಿಗೆ ಬೇಗಮನಿಗೆ ಏನಪ್ಪ ಅಂದ್ರೆ ಆಸೆ ಇರ್ತದೆ ಆದರೆ ಇಲ್ಲಿ ಸಿರಾಜುದಲಿ ಏನು ಮಾಡ್ತಾನಪ್ಪ ಅಂದ್ರೆ ಈ ಇಪ್ಪತ್ತ್ಮೂರು ವರ್ಷದ ತರುಣನಾಗಿರ್ತಕ್ಕಂಥ ಸಿರಾಜುದವ್ಲು ಏನು ಮಾಡ್ತಾನಪ್ಪ ಅನ್ಪಂತಂದ್ರೆ ಈ ಶೌಕತ್ ಜಂಗನ ಏನು ಮಾಡ್ತಾನಪ್ಪ ಅಂದ್ರೆ ಹಿಂದಕ್ಕೆ ಸರಿಸಿ ಏನು ಅಂದ್ರೆ ಈ ಸಿರಾಜುದವ್ಲಿ ಏನಂತಂದ್ರೆ ಬಂಗಾಳದ ನವಾಬನಾಗಿ ಏನಪ್ಪ ಅಂದ್ರೆ ಅಧಿಕಾರವನ್ನು ವಹಿಸ್ಕೊಳ್ತಾನೆ ಯಾವಾಗ ಉದ್ದೌಲ ಬಂಗಾಳದ ನವಾಬನಾಗಿ ಅಧಿಕಾರವನ್ನು ವಹಿಸ್ಕೊಳ್ತಂದ್ರೆ ಆವಾಗ ಶೌಕತ್ ಜಂಗ್ ಏನು ಮಾಡ್ತಾನಪ್ಪ ಅಂದ್ರೆ ಇವನು ಸಿಟ್ಟು ಬರ್ತದೆ ಸಿಟ್ಟು ಬಂದು ಏನು ಮಾಡ್ತಾನಪ್ಪ ಅಂದ್ರೆ ಇವನು ಶೌಕತ್ ಜಂಗ್ ಏನು ಮಾಡ್ತಾನಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ನೋಡ್ರಿ ಶೌಕತ್ ಜಂಗ್ ಏನು ಮಾಡ್ತಾನಪ್ಪ ಅಂದ್ರೆ ಇವನು ಬ್ರಿಟಿಷರ ಒಂದು ಬ್ರಿಟಿಷರ ಕಡೆ ಹೋಗಾನೆ ಎಲ್ಲಿ ಹೋಗಾನ್ರಿ ಇವ ಬ್ರಿಟಿಷರ್ ಕೂಡ ಹೋಗೋಣ ಬ್ರಿಟಿಷರು ಮಾಡ್ತಾನಪ್ಪ ಅಂದ್ರೆ ಶೌಕತ್ ಜಂಗನಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಬೆಂಬಲವನ್ನು ನೀಡ್ತಾರೆ ಶೌಕತ್ ಜಂಗನಿಗೆ ಏನು ಮಾಡ್ತಾರ್ರಿ ಇವರು ಯಾರು ಬ್ರಿಟಿಷರು ಬೆಂಬಲ ನೀಡ್ತಾರ ಯಾವಾಗ ಇವನು ಶೌಕತ್ ಜಂಗ ಶೌಕತ್ ಜಂಗ ಬ್ರಿಟಿಷರ ಬೆಂಬಲವನ್ನು ನೀಡಿದ್ರು ಬ್ರಿಟಿಷರು ಶೌಕತ್ ಜಂಗನಿಗೆ ಯಾವಾಗ ಬೆಂಬಲ ನೀಡ್ತಾರಲ್ರಿ ಶಿವರಾಜು ದೌಲಿಗೆ ಏನು ಮಾಡ್ತಾನೆ ಶಿವರಾಜು ದೌಲಿ ಏನಕಂದ್ರೆ ಬ್ರಿಟಿಷರ ಮೇಲೆ ಏನಂತಂದ್ರೆ ಕೋಪ ಬರ್ತದ ಆಸ್ಟ್ರೇಲ್ದ ಅಂದ್ರೆ ಇಲ್ಲಿ ದಸ್ತಕಗಳು ಅಂತ ಏನು ಏನ್ಮಾಡ್ತವಂದ್ರ ಬರ್ತಾವ ಯಾವ್ರಿ ದಸ್ತಕಗಳಂತ ನೋಡ್ತೀವಿ ಇಲ್ಲಿ ದಸ್ತಕಗಳನ್ನ ಯಾರು ನೀಡಿರ್ತಾರಪ್ಪ ಅಂದ್ರ ಮೊಘಲ್ ದೊರೆ ಆಗಿರ್ತಕ್ಕಂಥ ಪರೋಕ್ಷಿ ಅಂತ ಅಂತ ಇರ್ತಾನ ಆ ಮೊಘಲ್ ದೊರೆಯಾಗಿರ್ತಕ್ಕಂಥ ಪರೋಕ್ಷಿಯಾರ ಹದಿನೇಳು ನೂರ ಹದಿನೇಳರಲ್ಲಿ ಏನ್ ಮಾಡಿರ್ತಂದ್ರ ಬ್ರಿಟಿಷರಿಗೆ ತೆರಿಗೆ ರಹಿತ ವ್ಯಾಪಾರವನ್ನು ಮಾಡಲಿಕ್ಕೆ ಎಲ್ರಿ ಬಂಗಾಳದೊಳಗೆ 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 ಅಂದ್ರೆ ಬ್ರಿಟಿಷರು ತೆರಿಗೆ ರೀತಿ ತೆರಿಗೆ ರಹಿತವಾಗಿ ವ್ಯಾಪಾರವನ್ನು ಮಾಡ್ಲಿಕ್ಕೆ ಏನು ಮಾಡಿರ್ತ ಅನ್ಪಂದ್ರ ಪರೋಕ್ಷಿಯಾರ್ ಏನು ಮಾಡಿರ್ತಾರಪ್ಪ ಅಂದ್ರ ದಸ್ತಕಗಳನ್ನು ನೀಡಿರ್ತಾನ ಯಾರಿಗೆ ಬ್ರಿಟಿಷರಿಗೆ ಅವರು ಏನಪ್ಪ ಅಂದ್ರೆ ತೆರಿಗೆ ರೈತ ವ್ಯಾಪಾರ ಮಾಡ್ಬೋದು ಅಂತೇಳಿ ಆದರೆ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಆ ದಸ್ತಕಗಳನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ದುರುಪಯೋಗ ಅಂತಂದ್ರೆ ಏನು ರೀ ಆ ದಸ್ತಕಗಳನ್ನ ಏನು ಮಾಡ್ತಾರಂದ್ರ ಭಾರತದ ವ್ಯಾಪಾರಿಗಳು ಏನಪ್ಪ ಅಂದ್ರೆ ಮಾರ್ತಾರೆ ಅದನ್ನು ಕೋಟ ಕೋಟಾ ಅಂತೀವಲ್ರಿ ಅವ್ರು ನಕಲು ಮಾಡ್ತಾರೆ ನಕಲು ಮಾಡಿ ಏನು ಮಾಡ್ತಾರಪ್ಪ ಅಂದ್ರೆ ಆ ದಸ್ತಕಗಳನ್ನ ಭಾರತೀಯ ವ್ಯಾಪಾರಿಗಳಿಗೆ ಮಾರ್ತಾರ ಮಾರಿದಾಗ ಏನಾಗ್ತಪ್ಪ ಅಂದ್ರೆ ಈ ಶಿರಾಜುದವನಿಗೆ ಬರಬೇಕಾಗಿರ್ತಂದ್ರೆ ನಾ ಬಂಗಾಳದ ನೋಬಾನ ಆಗಿರ್ತಕ್ಕಂಥ ಉದ್ದೌಲಿನಿಗೆ ಬರಬೇಕಾಗಿರ್ತಕ್ಕಂಥ ಏನು ಒಂದು ಇನ್ಕಮ್ ಅಥವಾ ಏನು ಹಣ ಏನು ಬರ್ತಲ್ಲ ರೀ ಅದು ಬರೋದು ಏನಾಗ್ತದೆ ಅಂದ್ರೆ ರಾಜ್ಯಾದ್ಯಾಯಕ್ಕೆ ಬರ್ತಕ್ಕಂಥ ಆದಾಯ ಏನಪ್ಪ ಅಂದ್ರೆ ಕಡಿಮೆ ಆಗ್ತದೆ ಯಾವಾಗ ದಸ್ತಕಗಳನ್ನ ಇವರು ಬ್ರಿಟಿಷರು ದುರುಪಯೋಗ ಪಡಿಸ್ಕೊಳ್ತಾರಲ್ರಿ ಇಲ್ಲಿ ದುರುಪ ದುರುಪಯೋಗ ಅಂತ ಏನ್ ಮಾಡ್ತೀವಂದ್ರ ನಾವು ಇಲ್ಲಿ ನೋಡ್ತೀವಿ ಯಾವಾಗ ಇವುಗಳನ್ನ ದುರುಪಯೋಗ ಪಡಿಸ್ಕೊಳ್ತಾರಲ್ಲ ಯಾವಾಗ ಇವುಗಳನ್ನ ದುರುಪಯೋಗ ಪಡಿಸ್ಕೊಳ್ತಾರಲ್ರಿ ಅವಾಗ ಏನ್ಪಂದ್ರ ಶಿರಾಜು ಧೋರಣಿಗೆ ಮತ್ತೆ ಏನ್ ಬ್ರಿಟಿಷರ ಮೇಲೆ ಏನಾಗ್ತದ್ರ ಸಿಟ್ಟು ಬರ್ತದ ಸಿಟ್ಟು ಬರ್ತದ ನಂತರ ಅಂದ್ರೆ ಇಲ್ಲಿ ಅಂದ್ರೆ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಬಂಗಾಳ ಪ್ರಾಂತ್ಯದಲ್ಲಿ ಏನ್ರಿ ಬ್ರಿಟಿಷರ್ ಏನ್ಮಾಡ್ತದಂದ್ರೆ ಬಂಗಾಳ ಪ್ರಾಂತ್ಯದಲ್ಲಿ ಏನಪ್ಪ ಅಂದ್ರೆ ಶಿರಾಜು ದೇವದಲ ದೌಲನ ಅನುಮತಿ ಇಲ್ಲದೆ ಏನು ಮಾಡ್ತಾರಪ್ಪ ಅಂದ್ರೆ ಕೋಟೆಗಳನ್ನು ನಿರ್ಮಾಣ ಮಾಡ್ತಾರ ಎಲ್ರಿ ಕೊ ಬಂಗಾಳ ಪ್ರಾಂತ್ಯದ ಯಾಕೆ ಬಂಗಾಳದೊಳಗೆ ಬಂಗಾಳದೊಳಗೆ ಏನು ಮಾಡ್ತಾರೆ ಬಂಗಾಳ ಪ್ರಾ ಒಂದು ಪ್ರಾಂತ್ಯದೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಶಿರಾಜುದ್ದವ್ರನ ಅನುಮತಿ ಇಲ್ಲದೆ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಕೋಟೆಗಳನ್ನ ನಿರ್ಮಾಣ ಮಾಡ್ತಾರೆ ಸೊ ಈ ಎಲ್ಲ ಕಾರಣಗಳಿಂದಾಗಿ ಏನು ಅಂದ್ರೆ ಶಿರಾಜುದವ್ರಿಗೆ ಏನಾಗ್ತದಪ್ಪ ಅಂದ್ರೆ ಬ್ರಿಟಿಷರ ಮೇಲೆ ಏನಪ್ಪ ಅಂದ್ರೆ ಸೆಟ್ ಬರ್ತದೆ ಯಾಕ್ರಿ ಇಲ್ಲಿ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂತಂದ್ರೆ ಸೌಕದ್ಯ ಏನಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಬೆಂಬಲ ನೀಡಿರ್ತಾರೆ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ದಸ್ತಕಗಳನ್ನು ದುರುಪಯೋಗ ಪಡಿಸ್ಕೊಂಡಿರ್ತಾರೆ ಮತ್ತು ಶಿರಾಜು ದೌಲನ ಅನುಮತಿ ಇಲ್ಲದೆ ಏನಪ್ಪ ಅಂತಂದ್ರೆ ಇಲ್ಲಿ ಬಂಗಾಳದೊಳಗೆ ಏನು ಮಾಡಿರ್ತರು ಕೋಟೆಗಳನ್ನು ನಿರ್ಮಾಣ ಮಾಡಿರ್ತಾರೆ ಈ ಎಲ್ಲ ಕಾರಣಗಳಿಂದಾಗಿ ಏನಾಗ್ತಪ್ಪ ಅಂದ್ರೆ ಈ ಎಲ್ಲ ಕಾರಣಗಳಿಂದಾಗಿ ಅಂದ್ರೆ ಶಿರಾಜು ದೌಲನಿಗೆ ಬ್ರಿಟಿಷರ ಮೇಲೆ ಸಿಟ್ಟು ಬರ್ತದೆ ಸಿಟ್ಟು ಬಂದ ನಂತರ ಏನು ಮಾಡ್ತಾನಪ್ಪ ಅಂದ್ರೆ ಇವನು ಏನು ಮಾಡ್ತಾನಪ್ಪ ಅಂದ್ರೆ ಹದಿನೇಳು ನೂರ ಐವತ್ತಾರು ಯಾವಾಗ್ರಿ ಹದಿನೇಳು ನೂರ ಐವತ್ತಾರು ಜೂನ್ ಜೂನ್ ಇಪ್ಪತ್ತರಂದು ಏನ್ ಮಾಡ್ತಂದ್ರ ಇಲ್ಲಿ ಬಂಗಾಳದೊಳಗೆ ಏನಿರ್ತಪ್ಪ ಅಂದ್ರ ಬ್ರಿಟಿಷರ ಒಂದು ವ್ಯಾಪಾರ ಕೇಂದ್ರ ಇರ್ತದ ಅದೇ ಯಾವತ್ಪಂದ್ರ ಕಾಸಿಂ ಬಜಾರ್ ಅಂತ ನೋಡ್ತೀವಿ ಯಾವ ಬಜಾರ್ ರೀ ಕಾಸಿಂ ಬಜಾರ್ ಕಾಸಿಮ್ ಬಜಾರ್ ಅಂತ ಬರ್ತದ ಈ ಕಾಸಿಂ ಬಜಾರ್ ಏನಾಗಿರ್ತಪ್ಪ ಅಂದ್ರ ಬ್ರಿಟಿಷರ ಒಂದು ವ್ಯಾಪಾರ ಕೇಂದ್ರವಾಗಿರ್ತದ ಆ ಬ್ರಿಟಿಷರ ವ್ಯಾಪಾರ ಕೇಂದ್ರದ ಮೇಲೆ ಏನ್ಪಂದ್ರ ಏನು ಮಾಡ್ತಾನಪ್ಪ ಅಂದ್ರೆ ಸಾವಿರದ ಏಳ್ನೂರ ಐವತ್ತಾರು ಜೂನ್ ಇಪ್ಪತ್ತರಂದು ಮಾಡ್ತಾನಪ್ಪ ಅಂದ್ರೆ ಕಾಸಿಂ ಬಜಾರ್ದ ಮೇಲೆ ಅಂದ್ರೆ ದಾಳಿಯನ್ನ ಮಾಡ್ತಾನೆ ಕಾಸಿಂ ಬಜಾರದ ದಾಳಿ ಮಾಡಿರ್ತಕ್ಕಂತ ಸಿರಾಜು ದೌಲಿ ಮಾಡ್ತಾನಪ್ಪ ಅಂದ್ರೆ ಈ ದಾಳಿ ಮಾಡಿ ಅಂದ್ರೆ ಈ ಕಾಶಿಂ ಏನು ಮಾಡ್ತಾನಪ್ಪ ಅಂದ್ರೆ ಲೂಟಿ ಮಾಡ್ತಾನೆ ಲೂಟಿ ಮಾಡಿದ ನಂತರ ಏನ್ಮಾಡ್ತಂದ್ರ ಇಲ್ಲಿ ಒಂದು ನೂರ ನಲ್ವತ್ತಾರು ಸೈನಿಕರು ಬ್ರಿಟಿಷ್ ಸೈನಿಕರು ರೀ ಆ ನೂರ ನಲ್ವತ್ತಾರು ಬ್ರಿಟಿಷ್ ಸೈನಿಕರನ್ನ ಏನ್ಮಾಡ್ತಾನೆ ಬಂಧನ ಮಾಡ್ತಾನೆ ಕೆಲವೊಂದಷ್ಟು ಸೈನಿಕರು ತಪ್ಪಿಸ್ಕೊಂಡು ಹುಗ್ಲಿ ನದಿ ಹಾರ್ತಾರ ಕೆಲವೊಂದಷ್ಟು ಸೈನಿಕರು ತಪ್ಪಿಸಿಕೊಂಡು ಗಂಗಾ ನದಿಯನ್ನು ಪಾಲ್ ಮಾಡಿ ಏನ್ಪಂದ ಕಂಗಾಣಿದಿಂದ ಪಾರಾಗ ಏನಪ್ಪ ಅಂದ್ರೆ ಹೋಗ್ತಾರೆ ಅದರ ಸೆರೆ ಸಿಕ್ಕಿರತಕ್ಕಂಥ ಒಂದು ನೂರ ನಲ್ವತ್ತಾರು ಸೈನಿಕ ಬ್ರಿಟಿಷ್ ಸೈನಿಕರನ್ನ ಸಿರಾಜುದವ್ರು ಏನು ಪಂದ್ರೆ ಬಂಧನ ಮಾಡ್ತಾನೆ ಬಂಧನ ಮಾಡಿ ಮುಂದೆ ಏನು ಮಾಡ್ತಾನಪ್ಪ ಅಂದ್ರೆ ಎಲ್ಲಿ ಕರ್ಕೊಂಡು ಬರ್ತಾನಪ್ಪ ಅಂದ್ರೆ ಕೋಲ್ಕತ್ತ ಕರ್ಕೊಂಡ್ ಬರ್ತಾನೆ ಏನ್ರಿ ಒಂದು ನೂರ ನಲ್ವತ್ತಾರು ಬ್ರಿಟಿಷ್ ಸೈನಿಕರನ್ನ ಕಲ್ಕತ್ತಾಕ್ಕೆ ಕರ್ಕೊಂಡು ಬರ್ತಾನೆ ಕಲ್ಕೊತ್ತ ಕೋಲ್ಕತ್ತೆ ಕರ್ಕೊಂಡು ಬಂದು ಏನು ಮಾಡ್ತಾನ ಪಂದ್ರೆ ಕಲ್ಕತ್ತಾದಲ್ಲಿ ಏನು ಮಾಡ್ತಾನ ಕೋಲ್ಕತ್ತಾದೊಳಗೆ ಏನು ಮಾಡ್ತಾನ ಅಂದ್ರೆ ಏನು ಹದಿನೆಂಟು ಇಂಟು ಹದಿನೆಂಟು ಇಂಟು ಹದಿನಾಲ್ಕು ಅಂದ್ರೆ ಹದಿನೆಂಟು ಅಡಿ ಉದ್ದ ಹದಿನಾಲ್ಕು ಅಡಿ ಅಗಲದ ಒಂದು ಕಪ್ ಒಂದು ಕೋಣಿ ಒಳಗೆ ಏನು ಮಾಡ್ತಾನಪ್ಪ ಅಂದ್ರೆ ಈ ಒಂದು ನೂರ ನಲ್ವತ್ತಾರು ಏನಪ್ಪಂತಂದ್ರೆ ಸೈನಿಕ ಬ್ರಿಟಿಷ್ ಸೈನಿಕರ ಏನಪ್ಪ ಅಂದ್ರೆ ಬಂಧನ ಮಾಡಿ ಇಡ್ತಾನೆ ಬಂಧನ ಮಾಡಿ ಇಟ್ಟಿರ್ತಕ್ಕಂಥ ಈ ಒಂದು ನೂರ ಒಂದು ನೂರ ನಲ್ವತ್ತಾರು ಸೈನಿಕರಲ್ಲಿ ಏನಾಗ್ತಾರಪ್ಪ ಅಂದ್ರೆ ಒಂದು ನೂರ ಇಪ್ಪತ್ತ್ಮೂರು ಸೈನಿಕರು ಯಾವ್ರಿ ರೀ ಒಂದು ನೂರ ಇಲ್ಲಿ ಬರಿತೀವಿ ನೋಡ್ರಿ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ ಈ ಒಂದು ನೂರ ನಲ್ವತ್ತಾರು ಸೈನಿಕರೇನರ ಆ ಒಂದು ನೂರ ನಲ್ವತ್ತಾರು ಸೈನಿಕರಲ್ಲಿ ಒಂದೂರ ಇಪ್ಪತ್ತ್ ಮೂರು ಮಂದಿ ಬ್ರಿಟಿಷ್ ಸೈನಿಕರು ಏನಪ್ಪ ಅಂದ್ರ ಮರಣವನ್ನು ಹೊಂದುತ್ತಾರೆ ಮರಣ ಹೊಂದಿ ಇದರೊಳಗೆ ಎಷ್ಟು ಮಂದಿ ಉಳಿದು ಎಷ್ಟು ಜನ ಸೈನಿಕರು ಬ್ರಿಟಿಷ್ ಸೈನಿಕರು ಉಳಿತಾರೆ ಅಂದ್ರೆ ಜನ ಸೈನಿಕರು ಏನಪ್ಪ ಅಂದ್ರೆ ಉಳಿತಾರ ಇದರೊಳಗೆ ಒಂದೂರ ನಲವತ್ತಾರು ಸೈನಿಕರಲ್ಲಿ ಏನಾಗ್ತಾರೆ ಬ್ರಿಟಿಷ್ ಸೈನಿಕರು ಏನಪ್ಪ ಅಂದ್ರೆ ಅದರೊಳಗ ಒಂದೂರ ಇಪ್ಪತ್ತ್ ಮೂರು ಸೈನಿಕರು ಅಂದ್ರೆ ಮರಣವನ್ನು ಹೊಂದ ಇದನ್ನ ಏನಂತ ಕರಿತಾರಪ್ಪ ಅಂದ್ರೆ ಕಪ್ಪು ಕೋಣೆ ದುರಂತ ಅಥವಾ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತ ಅಂದ್ರೆ ಕರೀತಾರೆ ಕಪ್ಪು ಕೋಣೆ ದುರಂತ ಅಥವಾ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ ಕಪ್ಪು ಕೋಣೆ ದುರಂತ ಅಥವಾ ಬ್ಲ್ಯಾಕ್ ಹೋಲ್ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತ ಮಾಡ್ತೀವಿ ಅಂದ್ರೆ ಕರಿತೀವಿ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಥವಾ ಕಪ್ಪು ಕೋಣೆ ದುರಂತ ಅಥವಾ ಕತ್ತಲೆ ದುರಂತ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನ ಕರೀತಾರೆ ಹಾಗಾದ್ರೆ ನೋಡ್ರಿ ಇಲ್ಲಿ ಹಾಗಾದ್ರೆ ನಿಮ್ಗೆ ಇಲ್ಲಿವರೆಗೆ ಈ ಸ್ಟೋರಿ ಒಳಗೆ ಗೊತ್ತಾಯ್ತು ಏನೇನಾಯ್ತು ಅನ್ನೋದು ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ನೋಡ್ರಿ ಏನಾಯ್ತಂದ್ರೆ ಅಂದ್ರೆ ಬಂಗಾಳದ ಅಂದ್ರೆ ಕಪ್ಪು ಕೋಣೆ ದುರಂತಕ್ಕೆ ಕಾರಣ ಆಗಿರ್ತಕ್ಕಂಥ ಬಂಗಾಳ ನವಾಬ ಯಾರು ಗೊತ್ತಾದ್ರಿ ನಿಮಗೆ ಇಲ್ಲಿ ಯಾರು ಯಾರು ಗೊತ್ತಾದ್ರಿ ಯಾರಿ ಸಿರಾಜು ದೌಲ್ ಸಿರಾಜು ದೌಲ್ ಕರೆಕ್ಟ್ ರೀ ಹಾಗಾದ್ರೆ ಇಲ್ಲಿ ಸಿರಾಜು ದೌಲ್ ಐತ್ರಿ ಓಕೆ ಸಿರಾಜು ದೌಲಿ ಅಂತನ್ಪಂತರ ಈ ಕಪ್ಪು ಕೋಣೆ ದುರಂತಕ್ಕೆ ಏನ್ಪಂದ್ರ ಕಾರ್ಯಕರ್ತನಾಗಿರ್ತಕ್ಕಂಥ ಏನಪ್ಪ ಅಂದ್ರ ಬಂಗಾಳದ ನವಾಬ ಅಂತ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್ ಇದ್ರ ಮೇಲೆ ಪಿ ಎಸ್ ಐ ಕೆ ಎರಡು ಸಲ ಕ್ವಶನ್ಸ್ ಕೇಳಿದಾನೆ ಈಗ ಕಪ್ಪು ಕೋಣೆ ದುರಂತ ಯಾವಾಗ ಆಯಿತು ಅಂತ ಕೇಳಿದಾನ ಕಪ್ಪು ಕೋಣೆ ದುರಂತ ಸಂಭವಿಸಿದ್ದು ಸಾವಿರದ ಏಳ್ನೂರ ಐವತ್ತಾರು ಜೂನ್ ಇಪ್ಪತ್ತಂತ ಮಾಡ್ತೀವಿ ಅಂದ್ರೆ ನೋಡ್ತೀವಿ ಹಾಗಾದ್ರೆ ಇಲ್ಲಿ ಕಪ್ಪು ಕೋಣೆ ದುರಂತದ ಸಮಯದಲ್ಲಿ ಎಷ್ಟು ಬ್ರಿಟಿಷ್ ಸೈನಿಕರನ್ನು ಬಂಧಿಸಲಾಯಿತು ಅಂತಂದ್ರೆ ಒಂದೂರ ನಲವತ್ತಾರು ಸೈನಿಕರ ಏನಪ್ಪ ಅಂದ್ರೆ ಬಂಧನ ಮಾಡ್ತಾರ ಅದರಲ್ಲಿ ಮರಣ ಹೊಂದಿರತಕ್ಕಂಥ ಸೈನಿಕರ ಸಂಖ್ಯೆ ಎಷ್ಟು ಬಂತಂದ್ರ ಒಂದು ನೂರ ಏನು ಮೂರು ಅಂದ್ರೆ ನೋಡ್ತೀವಿ ಇಪ್ಪತ್ತ್ಮೂರು ಸೈನಿಕರು ಮಾತ್ರ ಏನ್ ಬದುಕಿ ಉಳಿತಾರ ಇಲ್ಲಿ ಇದ್ರೊಳಗೊಂದು ಮಾಹಿತಿ ಗೊತ್ತಿರ್ಲಿ ಏನಂತಂದ್ರ ಈ ಇಪ್ಪತ್ತ್ ಸೈನಿಕರಲ್ಲಿ ಏನ್ ಅಂದ್ರ ಅಂತಕ್ಕಂಥ ಒಬ್ಬ ಸೈನಿಕ ಬ್ರಿಟಿಷ್ ಸೈನಿಕ ಇರ್ತಾನ ಆ ಹಲ್ವೆಲ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಸೈನಿಕ ಏನ್ ಮಾಡ್ತಾನಪ್ಪ ಅನ್ಪಂತಂದ್ರ ಈ ಕಪ್ಪು ಕೋಣೆಯ ದುರಂತದ ಮಾಹಿತಿಯನ್ನು ಏನ್ ಮಾಡ್ತಾರೆ ರಾಬರ್ಟ್ ಕ್ಲೇವ್ ರಾಬರ್ಟ್ ಕ್ಲೇವಿನ ಬಂದು ಏನ್ ಮಾಡ್ತಾ ಹೇಳ್ತಾನ ಈ ಕಪ್ಪು ಕೋಣೆಯ ದುರಂತದ ಎಲ್ಲ ಒಂದು ಸನ್ನಿವೇಶವನ್ನು ಏನು ಮಾಡ್ತಾರಪ್ಪ ಅಂದ್ರ ಹಾಲ್ವೆಲ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಆಗಿರ್ತಕ್ಕಂಥ ರಾಬರ್ಟ್ ಅಂತಂದ್ರೆ ಇದರ ಬಂದ ಏನ್ಪಂದ್ರ ಇದನ್ನು ವಿವರಣೆ ಮಾಡಿ ಏನು ಮಾಡ್ತಂದ್ರೆ ಹೇಳ್ತಾನ ಆದ್ರೆ ಇದಕ್ಕೊಂದು ಅಪವಾದ ಏನಪ್ಪ ಅಂದ್ರೆ ಇತಿಹಾಸಕಾರರು ಏನು ಹೇಳ್ತಾರಪ್ಪ ಅಂತಂದ್ರೆ ಕಪ್ಪು ಕೋಣೆ ದುರಂತನೇ ಆಗಿಲ್ಲ ಕಪ್ಪು ಬ್ಲಾಕ್ ಹೋಲ್ ಟ್ರಾಜಿಡಿ ಅಂತಕ್ಕಂಥದ್ದು ಸಂಭವಸೇ ಇಲ್ಲ ಅಂತ ಅಂದ್ರೆ ಹೇಳ್ತಾರ ಆದರೂ ಏನಪ್ಪ ಅಂತಂದ್ರೆ ಈ ಹಾಲ್ವೆಲ್ ಅಂತಕ್ಕಂಥ ಕಟ್ಟಿರ್ತಕ್ಕಂಥದ್ದು ಅಂದ್ರೆ ಇದೊಂದು ಕಟ್ಟು ಕತೆ ಇದು ನಿಜವಾದದ್ದಲ್ಲ ಅಂತ ಅಂದ್ರೆ ಇತಿಹಾಸಕಾರರು ಏನು ಒಂದು ಕಡೆ ಬರೀತಾರ ಬಟ್ ಏನೇ ಎನೆಯವಾದ ಏನೇ ಇರಲಿ ನಮಗೆ ಏನ್ ಅಂತಂದ್ರ ಈ ಕಪ್ಪು ಕೊನೆ ದುರಂತದಲ್ಲಿ ಏನ್ ಬದಿ ಕುಳಿ ಬದಿ ಕುಳಿದು ರಾಬರ್ಟ್ ಗೆ ಕಪ್ಪು ಕೊನೆ ದುರಂತದ ಬಗ್ಗೆ ಕಟ್ಟುಕತೆ ಹೇಳಿದ್ರಾಲ್ವೆಲ್ ಅಂತ ಏನ್ ಮಾಡ್ತೀವಿ ಅಂದ್ರೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರಬೇಕ್ರಿ ಇದ್ರ ಮೇಲೆ ಯಾವುದೇ ಕ್ವಶನ್ ಕೇಳಿದ್ರು ನೀವು ಇಲ್ಲಿ ಟ್ಯಾಕಲ್ ಮಾಡಬಹುದು ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ಕೆಳಗಿನ ಯಾವ ರಾಜ್ಯವು ಭಾರತದ ಇಪ್ಪತ್ತೈದನೇ ರಾಜ್ಯವಾಗಿ ರಚನೆಯಾಗಿದೆ ಅಂತ ಕೇಳೋಣ ಇದನ್ನು ಎಷ್ಟು ಬಾರಿ ಕೇಳಿದನೋ ಕ್ವಶನ್ ಪೇಪರ್ ತೆಗೆದವಾಗನೋ ಗೊತ್ತಿಲ್ಲ ಇನ್ನು ಮತ್ತೆ ಮುಂದೆ ಬರುವುದನ್ನ ಇದ್ರಿ ಯಾಕೆ ಇದೇ ಕ್ವೆಶನನ್ನು ನಾನು ನಿಮ್ಗೆ ಆಯ್ಕೆ ಮಾಡ್ಕೊಂಡು ಅಂತಂದ್ರೆ ಇದನ್ನು ಸುಮಾರು ಏನೂ ಇಲ್ಲಪ್ಪ ಅಂತಂದ್ರೂ ನನ್ನ ಅನುಭವದ ಪ್ರಕಾರ ನಾನು ಇಲ್ಲಿವರೆಗೊಂದು ಇಪ್ಪತ್ತರಿಂದ ಮೂವತ್ತು ಎಕ್ಸಾಮ್ ಇದನ್ನ ಇದನ್ನು ಒಂದು ಹತ್ತು ಹನ್ನೊಂದು ಸಲ ಈ ಕ್ವೆಶನ್ಸ್ ಕೇಳಿದಾನೆ ಅದಕ್ಕೆ ನಿಮಗೊಂದು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರಲಿ ಅನ್ನೋ ಸಂಬಂಧ ಈ ಅಲೋ ಆಲ್ಮೋಸ್ಟ್ ನಿಮಗೆ ಎಲ್ಲರಿಗೂ ಆನ್ಸರ್ ಗೊತ್ತೈತಿ ಬಟ್ ಇದರ ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ಮೈತಿ ಇರಲಿ ಅನ್ನೋ ಸಂಬಂಧ ಏನು ಈ ಒಂದು ಒಂದು ಕ್ವಶನ್ಸನ್ನು ತೆಗೆದುಕೊಂಡು ಬಂದಿನಿ ಹಾಗಾದ್ರೆ ಭಾರತದ ಇಪ್ಪತ್ತೈದನೇ ರಾಜ್ಯ ಯಾವುದು ಸ್ವಲ್ಪ ಇಲ್ಲ ನೋಡ್ರಿ ಒಂದು ಕೋಡವಾಡ ಐತೆ ಆ ಕೋಡ್ವಾಡೆ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗಿಬಿಡ್ತದೆ ಹೌದ್ರಿ ಇಲ್ಲಿ ಈ ಸೈಡ್ ಬರೀತೀನಿ ನೋಡ್ರಿ ಕೋಡವಾಡ ಪ್ಯಾನ್ ಚೇಂಜ್ ತಗೊಂಡ್ರಿ ನೋಡಿರಿ ಇಲ್ಲಿ ಗುಜಣಾಗ ಗುಜನಾಗ ಹರಿ ಹಿಮ ಗುಜನಾಗ ಹರಿಹಿಮ ಮಣಿತ್ರಿ 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 ಮೇಘ ಸಿಕ್ಕಿ ಮಣಿತ್ರಿ ಮೇಘ ಮೇಘ ಸಿಕ್ಕಿ ಸಿಕ್ಕಿ ಮಿಜೋ ಅರು ಮಿಜೋ ಅರು ಮಿಜೋ ಅರು ಗೋವ ಚತ್ತಿ ಗೋವ ಚತ್ತಿ ಉತ್ತ ಜಾರ್ಕತೆ ಉತ್ತ ಜಾರ್ಕತೆ ಉತ್ತ ಜಾರ್ಕತೆ ನೋಡ್ರಿ ಇಲ್ಲಿ ಎಷ್ಟೊಂದು ನಿಮಗೆ ಬರ್ತಿರ್ಬೇಕ್ರಿ ಭುಜನಾಗ ಹರಿಮ ಮಣಿತ್ರಿಮೇಗ ಸಿಕ್ಕಿ ಮಿಜೋ ಅರು ಗೋವಾ ಛತ್ತಿ ಉತ್ತ ಜಾರ್ಕತೆ ಇಷ್ಟು ನಿಮಗೆ ಗೊತ್ತಿತ್ತಪ್ಪ ಅಂತಂದ್ರೆ ಇದ್ರದ್ದು ನಮ್ಮ ಭಾರತದಲ್ಲಿ ಯಾವ್ಯಾವ ರಾಜ್ಯಗಳು ರಚನೆ ಆದ್ವಲ್ಲ ರೀ ಎಷ್ಟನೇ ರಾಜ್ಯ ಯಾವಾಗ ರಚನೆ ಆದವು ಎಲ್ಲನೂ ಒಂದೊಂದು ಆಗಿ ಎಲ್ಲನೂ ಡೀಟೇಲ್ ಆಗಿ ಏನಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಮಾಹಿತಿ ಸಿಗ್ತದೆ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ ಸ್ವಲ್ಪ ನಾ ಏನು ಹೇಳ್ತಾನೆ ಅದನ್ನ ಮಾಡ್ಕೊತ ಹೋಗ್ಬೇಕು ನೀವು ಒಂದು ಗೇರಿ ಹಾಕ್ಬೇಕು ಗು ಗುಜ ನಾಗ ಹರಿ ಹಿಮ ನೆಕ್ಸ್ಟ್ ಮಣಿತ್ರಿ ಮೇಘ ಅಂತೇಳಿ ಇದಕ್ಕೊಂದು ಲೈನ್ ಹಾಕ್ಕೊಡ್ರಿ ನೆಕ್ಸ್ಟ್ ಸಿಕ್ಕಿಮು ಮಿಜೋ ಅರು ಗೋವಾ ಅಂತ ಒಂದು ಲೈನ್ ಹಾಕೊಳ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಉತ್ತ ಜಾರ್ಕತೆ ಹೌದ್ರಿ ಇಷ್ಟು ನಿಮಗೆ ಒಂದು ಇಲ್ಲಿ ಒಂದು ಐಡಿಯಾ ಸಿಕ್ತಿ ಹಾಗಾದ್ರೆ ನಮ್ಮ ಕ್ವಶನ್ಸ್ ಒಳಗೆ ಆನ್ಸರ್ ನಮ್ಮ ಕ್ವಶನ್ಸ್ದೇ ಏನಾಯ್ತು ನೋಡ್ರಿ ಇಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಭಾರತದ ಇಪ್ಪತ್ತೈದನೇ ರಾಜ್ಯವಾಗಿದೆ ಹಾಗಾದ್ರೆ ನಾವು ಇಲ್ಲಿ ಪಜಲ್ ಅಲ್ಲಿ ಆಯೋಗದ ಸಮಿತಿ ವರದಿ ಪ್ರಕಾರ ಏನಪ್ಪ ಅದನ್ನ ಕುಲಂಕುಷವಾಗಿ ಚರ್ಚೆನೆ ಭಾಷಾ ಪುನರ್ವಿಂಗಡನಾ ಜಾರಿಗೆ ಏನು ತೆಗೆದುಕೊಂಡು ಬಂದು ಏನಪ್ಪ ಅಂದ್ರೆ ಹದಿನಾಲ್ಕು ರಾಜ್ಯಗಳು ಆರು ಕೇಂದ್ರ ಪ್ರದೇಶಗಳನ್ನ ಮಾಡಿದ್ರು ಅಂದ್ರೆ ಅಲ್ಲಿ ಏನಾಗಿತ್ತು ಅಂದ್ರೆ ಹದಿನಾಲ್ಕು ರಾಜ್ಯಗಳಿದ್ದು ಇನ್ನು ಉಳಿದದ್ದು ಯಾವ್ದು ನೆಕ್ಸ್ಟ್ ಹದಿನಾಲ್ಕು ಆದಮ್ಯಾಗ ರಚನೆ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಹದಿನೈದನೇ ಇದು ಹಾಗಾದ್ರೆ ಹದಿನೈದನೇ ರಾಜ್ಯ ಯಾವ್ದಪ್ಪ ಅಂತಂದ್ರೆ ನಾವು ಇಲ್ಲಿ ಗುಜರಾತ್ ಅಂತ ನೋಡ್ತೀವಿ ಹದಿನೈದು ನೆಕ್ಸ್ಟ್ ಹದಿನಾರು ಹದಿನೇಳು ನೋಡಿರಿ ಗು ಗುಜ ಅಂದ್ರೆ ಗುಜರಾತ್ ನಾ ಅಂತಂದ್ರೆ ನಾಗಾಲ್ಯಾಂಡ್ ನೆಕ್ಸ್ಟ್ ಹರಿ ಅಂತಂದ್ರೆ ಹರಿಯಾಣ ನೆಕ್ಸ್ಟ್ ಹದಿನೈದು ಹಿಮ ಅಂತ ಐತಿ ಹಿಮಾಚಲ್ ಪ್ರದೇಶ್ ಹದಿನ ಹತ್ತೊಂಬತ್ತು ಮಣಿ ಮಣಿಪುರ ಇಪ್ಪತ್ತು ಯಾವಪ್ಪ ಅಂದ್ರೆ ತ್ರೀ ತ್ರಿಪುರ ಮೇ ಮೇಘ ಅಂತ ಐತಿ ಅದು ಇಪ್ಪತ್ತೊಂದನೇದು ಮೇಘಾಲಯ ಅಂತ ಏನು ಮಾಡ್ತಂದ್ರೆ ನಾವು ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ಇಪ್ಪತ್ತೆರಡನೇ ರಾಜ್ಯ ರಚನೆಯಾಗಿರ್ತಕ್ಕಂಥ ಇಪ್ಪತ್ತೆರಡನೇ ರಾಜ್ಯ ಯಾವ್ದಂದ್ರೆ ಸಿಕ್ಕಿಂ ಸಿಕ್ಕಿ ಅಂತ ಸಿಕ್ಕಿಂ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ರಾಜ್ಯ ಯಾವಪ್ಪ ಅಂದ್ರೆ ಇಲ್ಲಿ ಮಿಜೋರಾಂ ಐತಿ ಇಪ್ಪತ್ತ್ ಮೂರನೇದು ಮಿಜೋ ಅಂತ ಐತಿ ಮಿಜೋರಾಂ ಅದು ಒಂದೊಂದು ಎರಡೆರಡು ಅಕ್ಷರ ಅಂತ ಮಾಡ್ಕೊಂಡು ಬಂದಿನಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇದು ಯಾವ್ದು ಅಂತಂದ್ರೆ ಅರು ಅಂತ ಅರುಣಾಚಲ ಪ್ರದೇಶ ಅಂತ ನೋಡ್ತೀವಿ ನೆಕ್ಸ್ಟ್ ಇಪ್ಪತ್ತೈದನೇದು ಅಂದ್ರೆ ಗೋವಾ ಅಂತೈತಿ ಗೋವಾ ನೆಕ್ಸ್ಟ್ ಇಪ್ಪತ್ತಾರನೇದು ಯಾವಪ್ಪ ಅಂದ್ರೆ ಛತ್ತಿ ಅಂತೈತಿ ಛತ್ತೀಸ್ಗಢ ನೆಕ್ಸ್ಟ್ ಇಪ್ಪತ್ತೇಳನೇದು ಯಾವ್ದು ಅಂತಂದ್ರೆ ಉತ್ತ ಐತಿ ಉತ್ತರಾಖಂಡ ಇಪ್ಪತ್ತೆಂಟನೇ ರಾಜ್ಯ ಯಾವಪ್ಪ ಅಂದ್ರೆ ಜಾರ್ಕ್ ಅಂತೈತಿ ಅದ್ರ ಜಾರ್ಖಂಡ್ ಅಂತ ಕರಿತೀವಿ ಇಪ್ಪತ್ತೊಂಬತ್ತನೇ ರಾಜ್ಯ ಯಾವ್ದು ಅಂತಂದ್ರೆ ತೆಲಂಗಾಣ ಹೌದ್ರಿ ನೋಡ್ರಿ ಹಾಗಾದ್ರೆ ನಮಗೆ ಏನು ಬೇಕು ಇಲ್ಲಿ ಇಪ್ಪತ್ತೈದನೇ ರಾಜ್ಯ ಯಾವುದಂತ ಅಂತ ಹಾಗಾದ್ರೆ ಇಪ್ಪತ್ತೈದನೇ ರಾಜ್ಯ ಯಾವತ್ತಪ್ಪ ಅಂತಂದ್ರೆ ಗೋವಾ ಇದನ್ನು ಇದೇ ಕ್ವಶನ್ಸನ್ನು ಭಾಳ ಸಾಕಷ್ಟು ಬಾರಿ ಕೇಳಿದಳು ಇಲ್ಲಿ ನೋಡಿರಿ ಇಷ್ಟು ನಿಮಗೆ ಇದನ್ನು ಕರೆಕ್ಟಾಗಿ ನೀವು ಏನು ಮಾಡಿದೆ ಅಂದ್ರೆ ನಿಮಗೆ ಯಾರಿಗೆ ಗೊತ್ತಿಲ್ಲ ಏನಪ್ಪಂದ್ರೆ ಅದನ್ನು ಬುಕ್ನಾಗ ಬರ್ಕೊ ಅಂತ ಕೆಲಸ ಏನು ಅಂದ್ರೆ ಇಷ್ಟು ಇದನ್ನು ಮಾಡಿರಿ ಇಪ್ಪ ಹದಿನೈದು ಹದಿನಾರು ಹದಿನೇಳು ಯಾವ್ದು ಬೇಕಾದ್ರು ಕೇಳವು ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು ಗೋ ಗುಜಾ ಅಂದ್ರೆ ಗುಜರಾತ್ ನಾ ಅಂದ್ರೆ ನಾಗಾಲ್ಯಾಂಡ್ ಹರಿ ಅಂದ್ರೆ ಹರಿಯಾಣ ಹಿಮ ಅಂದ್ರೆ ಹಿಮಾಚಲ್ ಪ್ರದೇಶ ಮನಿ ಅಂದ್ರೆ ಮಣಿತ್ರಿ ಮಣಿಪುರ ತ್ರಿ ಅಂದ್ರೆ ತ್ರಿಪುರ ಮೇ ಅಂದ್ರೆ ಮೇಘಾಲಯ ಸಿಕ್ಕಿ ಅಂದ್ರೆ ಸಿಕ್ಕಿಮ್ಮ ಮಿ ಮಿಅ ಮಿಜೋ ಅಂತಂದ್ರೆ ಮಿಜೋರಾಮ ಅರು ಅಂದ್ರೆ ಅರುಣಾಚಲ ಪ್ರದೇಶ ಗೋವಾ ಅಂದ್ರೆ ಗೋವಾ ಛತ್ತಿ ಅಂದ್ರೆ ಛತ್ತೀಸ್ಗಢ ನೆಕ್ಸ್ಟ್ ಉತ್ತ ಅಂದ್ರೆ ಉತ್ತರಾಖಂಡ ನೆಕ್ಸ್ಟ್ ಜಾರ್ಖಂಡ್ ಅಂದರೆ ಐತಿ ಜಾರ್ಖಂಡ ತೇ ಜಾರ್ಖಂಡ್ರೆ ತೆಲಂಗಾಣ ಮತ್ತು ನೀವು ಇದನ್ನು ವರ್ಷಗಳನ್ನು ನೆಂಪಿಟ್ಕೊಳ್ಬೋದು ರೀ ಹಾಗಾದ್ರೆ ಇದನ್ನು ವರ್ಷಗಳನ್ನ ಹೆಂಗೆ ನೆಂಪಿಟ್ಕೋಬೇಕಂತಂದ್ರೆ ಇಲ್ಲೊಂದು ಐತಿ ನೋಡಿರಿ ಇಲ್ಲಿ ಬರೀತೀನಿ ನೋಡ್ರಿ ಕೆಳಗೆ ಇದು ಗುಜರಾತ್ ಯಾವಾಗ ರಚನೆ ಆಯಿತು ಅಂತಂದ್ರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ರೀ ಹತ್ತೊಂಬತ್ತು ನೂರ ಅರವತ್ತು ನೆಕ್ಸ್ಟ್ ಇದು ಯಾವಪ್ಪಂದ್ರೆ ಹತ್ತೊಂಬತ್ತು ನೂರ ನೆಕ್ಸ್ಟ್ ಇದು ಹತ್ತೊಂಬತ್ತು ಅರವತ್ತಾರು ನೆಕ್ಸ್ಟ್ ಹತ್ತೊಂಬತ್ತು ಎಪ್ಪತ್ತ ಒಂದು ನೆಕ್ಸ್ಟ್ ಈ ಮೂರು ರಾಜ್ಯಗಳು ಏನಂತಪ್ಪಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ ಎರಡರಲ್ಲಿ ಯಾವಾಗ್ರಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಮಣಿಪುರು ತ್ರಿಪುರ ಮೇಘಾಲಯ ನೆಕ್ಸ್ಟ್ ಸಿಕ್ಕಿಮ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಅಂದ್ರೆ ರಚನೆ ಆಗ್ತದೆ ಮಿಜೋರಾಮ್ ಗೋವಾ ಅರುಣಾಚಲ ಪ್ರದೇಶ ಏನಪ್ಪ ಅಂತಂದ್ರೆ ಇವಾಗ ಆಗಿದ್ದು ಯಾವಪ್ಪ ಅಂತಂದ್ರೆ ಸ್ವಲ್ಪ ಒಂದು ನಿಮಿಷ ನೋಡಿರಿ ಇದು ಯಾವಾಗಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಎಂಬತ್ತ ಏಳು ಯಾವಾಗ್ರಿ ಹತ್ತೊಂಬತ್ತು ನೂರ ಎಂಬತ್ತೇಳು ಮೂರು ರಾಜ್ಯಗಳು ಅರುಣಾಚಲ ಪ್ರದೇಶ ಮಿಜೋರಾಮ ಅರುಣಾಚಲ್ ಪ್ರದೇಶ್ ಗೋವಾ ಹತ್ತೊಂಬತ್ತು ನೂರ ಎಂಬತ್ತೇಳಾಗ ರಚನೆ ಆಗ್ತಾವ ಛತ್ತೀಸ್ಗಢ ಉತ್ತರಾಖಂಡ ಜಾರ್ಖಂಡ್ ಏನಪ್ಪಂದ್ರೆ ಎರಡು ಸಾವಿರನೇ ಇಷ್ಮಿ ಯಾವಾಗ್ರಿ ಎರಡು ಸಾವಿರನೇ ಇಷ್ಮಿ ನೆಕ್ಸ್ಟ್ ತೆಲಂಗಾಣ ರಚನೆ ಆಗಿದ್ದು ಲಾಸ್ಟ್ ರಾಜ್ಯ ಯಾವತ್ತಂದ್ರೆ ತೆಲಂಗಾಣ ಎರಡು ಸಾವಿರದ ಹದಿನಾಲ್ಕು ಜೂನ್ ಜೂನ್ ಎರಡು ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಎರಡು ಸಾವಿರದ ಹದಿನಾಲ್ಕು ಜೂನ್ ತೆಲಂಗಾಣ ಅಂತ ನೋಡ್ತೀವಿ ಆದ್ರೆ ಪ್ರಸ್ತುತ ಎಷ್ಟು ಭಾರತದಲ್ಲಿ ಎಷ್ಟು ರಾಜ್ಯಗಳಿವಪ್ಪ ಅಂದ್ರೆ ಇಪ್ಪತ್ತೆಂಟು ರಾಜ್ಯಗಳದಾವ ಮಾಸ್ತರ್ನಿ ಇಲ್ಲಿ ಇಪ್ಪತ್ತೊಂಬತ್ತು ಬರದೆ ಅನ್ಬಾರ್ದ ಯಾಕಂತಂದ್ರೆ ತೆಲಂಗಾಣ ರಾಜ್ಯ ರಚನೆ ಆದ ನಂತರ ಏನಪ್ಪ ಅಂದ್ರೆ ಜಮ್ಮು ಕಾಶ್ಮೀರ ಇದ್ದಿದ್ದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ಅಂದ್ರೆ ಅಲ್ಲಿ ಹೊಡಿತಾರೆ ಬಟ್ ಪ್ರಸ್ತುತ ಏನಪ್ಪ ಅಂದ್ರೆ ಕ್ವಶನ್ಸಿಗೂ ಕೇಳ್ಬೋದು ಭಾರತದ ಇಪ್ಪತ್ತೊಂಬತ್ತನೇ ರಾಜ್ಯವಾಗಿ ರಚನೆ ಆಗಿರ್ತಕ್ಕಂಥ ರಾಜ್ಯ ಯಾವುದಂತೇಳಿ ನಾವು ತೆಲಂಗಾಣ ಅಂತ ಅನ್ಬೇ ಕ್ವೆಶನ್ಸ್ ಕೇಳಿದಂಗೆ ಉತ್ಸದ ಅಂತ ಅನ್ಬಾರ್ದೆ ಯಾಕಂತಂದ್ರೆ ಇಪ್ಪತ್ತೊಂಬತ್ತನೇ ರಾಜ್ಯ ರಚನೆ ಆಗಿದ್ದೆವಪ್ಪ ಅಂದ್ರೆ ತೆಲಂಗಾಣ ಅದ್ರ ಪ್ರಸ್ತುತಿ ಎಷ್ಟದವಪ್ಪ ಅಂತಂದ್ರೆ ಇಲ್ಲಿ ಇಪ್ಪತ್ತೊಂಬತ್ತು ಇರ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಮುಂದೆ ಮಾತಾಡಿ ಅವ ಇಪ್ಪತ್ತೊಂಬತ್ತು ಆಗೇ ಆಗ್ತಾವ ಕೆಲವೊಂದಷ್ಟು ದಿನಗಳಲ್ಲಿ ಅದರ ವೇಟ್ ಆ್ಯಂಡ್ ಸಿ ಓಕೆ ಇಷ್ಟು ನಿಮ್ಗೆ ಅಂದ್ರೆ ಇದನ್ನು ಕ್ಲೀನ್ ಶಾರ್ಟ್ ತೊಗೊಳ್ರಿ ಹಾಗಾದ್ರೆ ನಮ್ಮ ಆನ್ಸರ್ ಯಾವುದ್ರಿ ಇಲ್ಲಿ ಯಾವ್ದ್ರಿ ಗೋವಾ ಅಂತ ಮಾಡ್ತೀವಿ ಅಂದ್ರೆ ಇಲ್ಲಿ ನೋಡ್ತೀವಿ ಕ್ಲಿಯರ್ ಓಕೆ ನೆಕ್ಸ್ಟ್ ಲಾಸ್ಟ್ ಒನ್ ಕ್ವಶನ್ಸ್ ಐತಿ ನೆಕ್ಸ್ಟ್ ನೋಡ್ರಿ ಇನ್ನ ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದ ಪ್ರಥಮ ಭಾರತೀಯ ಯಾರು ನೋಡ್ರಿ ಯಾಕಂದ್ರೆ ದೊಡ್ಡ ಕನ್ಫ್ಯೂಸ್ ಐತಿ ಇದು ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದ ಪ್ರಥಮ ಭಾರತೀಯ ಯಾರು ಅಂತ ಕೇಳಿದೆ ಯಾಕಂತಂದ್ರೆ ಪಿ ಯು ಸಿ ಸೆಕೆಂಡ್ ಇಯರ್ ಬುಕ್ನೊಳಗೆ ಏನು ಕೊಟ್ಟನು ಗೊತ್ತೈತ್ರಿ ಸುರೇಂದ್ರನಾಥ್ ಬ್ಯಾರ ಇದ್ರ ಆನ್ಸರ್ ನಿಮ್ಗೆ ಗೊತ್ತೈತಿ ಬಟ್ ನಾನು ನಿಮ್ಗೆ ಯಾಕಿದ್ರು ಕ್ವೇಶನ್ ಅಂತಂದ್ರೆ ಇಲ್ಲಿ ಆಯ್ನ್ ಭಾರತೀಯ ನಾಗರಿಕ ಸೇವೆ ಏನಪ್ಪಂದ್ರ ಐ ಸಿ ಎಸ್ ಪರೀಕ್ಷೆ ಅಂತ ಕರಿತೀವ್ರಿ ಯಾವ್ದ್ರಿ ಐ ಸಿ ಎಸ್ ಪರೀಕ್ಷೆ ಈ ಐ ಸಿ ಎಸ್ ಪರೀಕ್ಷೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರಲಿ ಮತ್ತೇಳಿ ನಾ ಏನ್ಪಂದ್ರೆ ಈ ಒಂದು ಕ್ವಶನ್ಸ್ ಅನ್ನ ಏನ್ಪಂದ್ರೆ ತೆಗೆದುಕೊಂಡಿನಿ ಹಾಗಾದ್ರೆ ಐ ಸಿ ಎಸ್ ಪರೀಕ್ಷೆ ಅಂತ ಏನೈತಿ ಅಲ್ರಿ ಇದು ಈ ಐ ಸಿ ಎಸ್ ಪರೀಕ್ಷೆನ ಇಂಡಿಯನ್ ಇಂಡಿಯನ್ ಸಿವಿಲ್ ಸರ್ವಿಸ್ ಅದಕ್ಕಿಂತ ಮುಂಚೆ ಏನಂತ ಕರಿತಿದ್ರು ಇದನ್ನ ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಅಂತ ಕರಿತಿದ್ರು ಆದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಏನ್ ಮಾಡ್ತೀವಂದ್ರೆ ನಾವು ನೋಡ್ತೀವಿ ಹಾಗಾದ್ರೆ ಭಾರತೀಯ ನಾಗರಿಕ ಅಥವಾ ಇಂಡಿಯನ್ ಸಿವಿಲ್ ಸರ್ವಿಸ್ ಅನ್ನ ಅವ್ರು ಪಾಸು ಮಾಡಿದ ಮೊದಲ ಭಾರತೀಯ ಅಂತ ಕೇಳಿದ್ರ ಇದ್ರಿಗೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಸುರೇಂದ್ರನಾಥ್ ಟ್ಯಾಗೋರ್ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಸೋದರ ಯಾರಪ್ಪ ಅಂದ್ರೆ ಸುರೇಂದ್ರನಾಥ್ ಟ್ಯಾಗೋರ್ ಅಂತ ನೋಡ್ತೀವಿ ಸಿ ಪಿಯುಷಿ ಏನು ಏನ್ ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ ಕೊಟ್ಟಾನ ಆದ್ರೆ ಇವರು ಪ್ರಥಮ ಇವರು ಪಾಸ್ ಆಗಿದ್ದಾರೆ ಇಲ್ಲ ಅಂತಲ್ಲ ಬಟ್ ಇವರು ಪ್ರಥಮ ಅಲ್ಲ ಪ್ರಥಮ ಯಾರಪ್ಪ ಅಂತಂದ್ರೆ ನಾವಿಲ್ಲಿ ಸತೇಂದ್ರನಾಥ್ ಟ್ಯಾಗೋರ್ ಅಂತ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ ಸರ್ ಹಾಗಾದ್ರೆ ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದ ಪ್ರಥಮ ಭಾರತೀಯ ಯಾರಪ್ಪ ಅಂತಂದ್ರೆ ಸತೇಂದ್ರನಾಥ್ ಟ್ಯಾಗೂರ್ ಅಂತ ಅಂದ್ರೆ ನಾವು ನೋಡ್ತೀವಿ ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತೆಗೆದುಕೊಳ್ಳೋಣ ಸರ್ ಇಲ್ಲಿ ಐ ಸಿ ಎಸ್ ಅಂತ ಹೇಳಿ ನೋಡ್ತೀವಿ ನಾವು ಐ ಸಿ ಎಸ್ ಅಂತಂದ್ರೆ ಏನು ಇಂಡಿಯನ್ ಸಿವಿಲ್ ಸರ್ವಿಸ್ ಭಾರತೀಯ ನಾಗರಿಕ ಸೇವೆ ಅದಕ್ಕೆ ಹೇಳಿ ನನ್ ಮಗ ಭಾರತೀಯ ನಾಗರಿಕ ಸೇವೆ ಅನ್ನೋಕ್ಕಿಂತ ಮುಂಚೆ ಇದಕ್ಕೆ ಏನಂತ ಕರಿತಾರೆ ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಅಂತ ಕರಿತಿದ್ರು ಎಲ್ಲಿ ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಅಂತ ಏನ್ಮಾಡ್ತಿದ್ರು ಕರಿತಿದ್ರು ಹಾಗಾದ್ರೆ ಈ ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಅನ್ನ ಸ್ವಲ್ಪ ಇಲ್ಲ ಅಬ್ಸರ್ವೇಷನ್ ಮಾಡಿರಿ ಹದಿನೇಳುನೂರ ತೊಂಬತ್ತ ಮೂರರಲ್ಲಿ ಹದಿನೇಳುನೂರ ತೊಂಬತ್ತ್ ಮೂರರಲ್ಲಿ ಬಂಗಾಳದ ಗವರ್ನರ್ ಆಗಿರತಕ್ಕಂಥ ಕಾರ್ನ್ ವಾಲೀಸ್ ಯಾವ ವಾಲೀಸ್ ಕಾರ್ನ್ ವಾಲೀಸ್ ಕಾರ್ನ್ ವಾಲೀಸ್ ಏನು ಮಾಡ್ತಾನಪ್ಪ ಅಂತಂದ್ರೆ ಭಾರತದಲ್ಲಿ ಏನು ಮಾಡ್ತಂದ್ರೆ ಐ ಸಿ ಎಸ್ ಪರೀಕ್ಷೆಯ ಐ ಸಿ ಎಸ್ ಸೇವೆಯ ಒಂದನ್ನು ಪ್ರಾರಂಭ ಮಾಡ್ತಾನೆ ಏನು ರೀ ಐ ಸಿ ಎಸ್ ಪರೀಕ್ಷೆಯನ್ನು ಪ್ರಾರಂಭ ಮಾಡಂಗಿಲ್ಲರಿ ಯಾರಿ ಲಾರ್ಡ್ ಕುವಾನೆ ಹಾಲೀಸ್ ಹದಿನೇಳು ನೂರ ತೊಂಬತ್ ಬರೀ ಐ ಎ ಎಸ್ ಪರೀಕ್ಷೆಗೆ ಐ ಎ ಎಸ್ ಸೇವೆಯನ್ನು ಮಾತ್ರ ಏನಪ್ಪ ಅಂದ್ರೆ ಇಲ್ಲಿ ಪ್ರಾರಂಭ ಮಾಡ್ತಾನೆ ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಐ ಎ ಎಸ್ ಐ ಸಿ ಎಸ್ ಅಂತಂದ್ರೆ ಏನು ಐ ಸಿ ಎಸ್ ಅಂತಂದ್ರೆ ಏನು ಐ ಸಿ ಎಸ್ ಪರೀಕ್ಷೆಗೆ ಯಾವ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಯನ್ನು ಹೊಂದಿರಬೇಕಂತೇಳಿ ಕಾರ್ನ್ ವಾಲಿಸ್ ಏನಪ್ಪ ಅಂದ್ರೆ ಇಲ್ಲಿ ಭಾರತ ಪ್ರ ಏನು ಪ್ರಾರಂಭ ಮಾಡ್ತಾನೆ ಅದಕ್ಕೆ ಕಾರ್ನ್ ವಾಲಿಸ್ ಅವ್ರನ್ನ ಏನಂತ ಕರೀತಾರಪ್ಪ ಅಂದ್ರ ಭಾರತದ ನಾಗರಿಕ ಸೇವೆಗಳ ಪಿತಾಮ ಅಂತ ಕರೀತಾರೆ ಯಾರನ್ನ ಭಾರತ ನಾಗರಿಕ ಸೇವೆಗಳ ಪಿತಾಮಂತ ಕರೀತಾರಪ್ಪ ಅಂದ್ರೆ ಕಾರ್ನ್ ವಾಲಿಸ್ ಅವ್ರನ್ನ ಭಾರತದ ನಾಗರಿಕ ಸೇವೆಗಳ ಪಿತಾಮಂತ ಏನು ಅಂತ ಕರೀತಾರ ನೆಕ್ಸ್ಟ್ ಇಲ್ಲಿ ನೋಡ್ರಿ ಹದಿನೆಂಟುನೂರ ಐವತ್ಮೂರೊಳಗೆ ಯಾವಾಗ್ರಿ ಹದಿನೆಂಟುನೂರ ಐವತ್ತ್ಮೂರೊಳಗೆ ಏನಾಗ್ತದಪ್ಪ ಅಂದ್ರೆ ಡಾಲ್ ಹೌಸಿ ಅಂತ ನೋಡ್ತೀವಿ ಯಾರ್ರೀ ಡಾಲ್ ಹೌಸಿ ಈ ಡಾಲ್ ಹೌಸಿಯವರು ಏನು ಮಾಡ್ತಾರಪ್ಪ ಅಂತಂದ್ರೆ ಇಂಗ್ಲೆಂಡ್ ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಐ ಸಿ ಎಸ್ ಪರೀಕ್ಷೆನ ಏನಪ್ಪ ಅಂದ್ರೆ ಪ್ರಾರಂಭ ಮಾಡ್ತಾರೆ ಬರೀಲಿ ಏನ್ರಿ ಐ ಸಿ ಎಸ್ ಪರೀಕ್ಷೆ ಏನೇಂತಂದ್ರೆ ಲಂಡನ್ ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಹದಿನೆಂಟುನೂರ ಐವತ್ತ್ಮೂರಲ್ಲಿ ಡಾಲ್ ಹೌಸಿಯವರು ಏನು ಅಂತಂದ್ರೆ ಐ ಸಿ ಎಸ್ ಪರೀಕ್ಷೆನ ಪ್ರಾರಂಭ ಮಾಡ್ತಾರೆ ಆದರೆ ಏನಪ್ಪ ಅಂದ್ರೆ ಭಾರತೀಯರಿಗೆ ಏನಪ್ಪ ಅಂದ್ರೆ ಅವಕಾಶ ಇರೋಂಗಿಲ್ಲ ಏನ್ರಿ ಭಾರತೀಯರಿಗೆ ಭಾರತೀಯರಿಗೆ ಏನಪ್ಪ ಅಂದ್ರೆ ಇದ್ರೊಳಗೆ ಏನಪ್ಪ ಅಂದ್ರೆ ಅವಕಾಶ ನೀಡಿರುವುದಿಲ್ಲ ಯಾವಾಗ್ರಿ ಇಲ್ಲಿ ಸಾವಿರದ ಒಂಬೈನೂರ ಐವತ್ಮೂರಲ್ಲಿ ಡಾಲ್ ಹೌಸಿ ಏನು ಪಂದ್ರೆ ಇಂಗ್ಲೆಂಡ್ ಒಳಗೆ ಐ ಸಿ ಎಸ್ ಪರೀಕ್ಷೆನ ಪ್ರಾರಂಭ ಮಾಡಿರ್ತಾರೆ ಆದರೆ ಭಾರತೀಯರಿಗೆ ಏನು ಅಂದ್ರೆ ಇದ್ರೊಳಗೆ ಅವಕಾಶ ಇರೋಂಗಿಲ್ಲ ನಂತರ ನೋಡಿರಿ ಇಲ್ಲಿ ಹದಿನೆಂಟುನೂರ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ವುಡ್ಸ್ ಡಿಸ್ಪ್ಯಾಚ್ ಅಂತ ಏನು ಮಾಡ್ತೀವಿ ಅಂದರೆ ನಾವು ಇಲ್ಲಿ ನೋಡ್ತೀವಿ ಯಾವ್ದು ಡಿಸ್ಪ್ಯಾಚ್ ವುಡ್ಸ್ ಡಿಸ್ಪ್ಯಾಚ್ ಅಥವಾ ವುಡ್ಸ್ ಸ್ವರ್ದಿ ಚಾರ್ಲ್ಸ್ ವುಡ್ ವರದಿ ಅಂತ ಏನು ಕರಿತೀವಲ್ಲ ರೀ ಅದಕ್ಕೆ ವುಡ್ಸ್ ಡಿಸ್ಪ್ಯಾಚ್ ಅಥವಾ ವುಡ್ಸ್ ವರದಿ ಅಂತ ಏನು ಮಾಡ್ತಾರೆ ಕರಿತಾರ ಹದಿನೆಂಟ್ನೂರ ಐವತ್ನಾಲ್ಕಲ್ಲಿ ವುಡ್ಸ್ ವರದಿ ಜಾರಿಗೆ ಬರ್ತದ ಹದಿನೆಂಟ್ನೂರ ಐವತ್ನಾಲ್ಕರಲ್ಲಿ ಬಂದಿರ್ತಕ್ಕಂಥ ವುಡ್ಸ್ ವರದಿ ರೀ ಅಥವಾ ವುಡ್ಸ್ ಡಿಸ್ಪ್ಯಾಚ್ ಅಂತ ಏನು ಕರಿತೀವಲ್ಲ ಇದ್ರೊಳಗೆ ಪ್ರಮುಖವಾಗಿರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ನಾಲ್ಕು ಅಂಶಗಳಿರ್ತಾವೆ ಇದ್ರೊಳಗೆ ಏನು ನಾಲ್ಕು ಅಂಶಗಳನ್ನ ಭಾರತಕ್ಕೆ ಏನಪ್ಪಂದ್ರೆ ಒಂದು ಶಿಕ್ಷಣ ಸಂ ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡಬೇಕು ಅಷ್ಟೇ ಅಲ್ಲದೆ ಅಂತಂದ್ರೆ ಬಾಂಬೆ ಕಲ್ಕತ್ತಾ ಮದ್ರಾಸ್ಗಳಲ್ಲಿ ಏನಪ್ಪ ಅಂದ್ರೆ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಬೇಕು ಮತ್ತು ಪ್ರತಿ ಜಿಲ್ಲೆಗೆ ಒಬ್ಬ ಶಿಕ್ಷಣಾಧಿಕಾರಿ ನೇಮಕ ಮಾಡಬೇಕು ನಂತರ ನಾಲ್ಕನೇ ಅಂಶ ಏನು ಇರ್ತದಪ್ಪ ಅಂದ್ರೆ ಭಾರತೀಯರಿಗೆ ಏನಪ್ಪ ಅಂದ್ರೆ ಐ ಸಿ ಎಸ್ ಪರೀಕ್ಷೆಯನ್ನು ಐ ಸಿ ಎಸ್ ಪರೀಕ್ಷೆಯನ್ನ ಬರಿಲಿಕ್ಕೆ ಅವಕಾಶವನ್ನು ನೀಡ್ಬೇಕಂತ ಏನು ಮಾಡ್ತಾರೆ ಅಂದ್ರೆ ಊಡ್ ಸ್ಪರ್ಧಿ ಒಳಗೆ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಇರತಕ್ಕಂಥ ಕೆಲವೊಂದಿಷ್ಟು ಅಂಶಗಳು ನೋಡ್ತೀವಿ ಸೊ ಆ ಕಾರಣದಿಂದ ಹದಿನೆಂಟು ನೂರ ಐವತ್ತು ನಾಲ್ಕರ ಅಥವಾ ಊಟ ಡಿಸ್ಪ್ಯಾಚನೆ ಏನು ಕರಿತಾರಪ್ಪ ಅಂದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ಭಾರತದಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣದ ಏನಪ್ಪ ಅಂದ್ರೆ ಮ್ಯಾಗ್ನಾ ಕಾರ್ಟ್ ಅಂತ ಏನು ಮಾಡ್ತಾರೆ ಅಂದ್ರೆ ಕರಿತಾರೆ ಚಾರ್ಲ್ಸ್ಡ್ ವರದಿಯನ್ನು ಏನಪ್ಪಂದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ಪಾಶ್ಚಿಮಾತ್ಯ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಥವಾ ಇಂಗ್ಲೀಷ್ ಶಿಕ್ಷಣದ ಕಾರ್ಟ್ ಅಂತ ಯಾವುದನ್ನು ಕರೀತಾರಪ್ಪ ಅಂತಂದ್ರೆ ಏನು ವರದಿಯನ್ನು ಅಂದ್ರೆ ಕರೀತಾರೆ ನಂತರ ನೋಡ್ರಿ ಈ ಚಾರ್ಲ್ಸ್ ವರದಿಯ ಒಂದು ಅನುಗುಣವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಹದಿನೆಂಟುನೂರ ಅರವತ್ತೊಂದರಲ್ಲಿ ಏನಪ್ಪಂದ್ರೆ ಭಾರತೀಯರಿಗೆ ಏನಪ್ಪಂದ್ರೆ ಐ ಸಿ ಎಸ್ ಪರೀಕ್ಷೆನ ಬರೀಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಹದಿನೆಂಟ್ನೂರ ಅರವತ್ತೊಂದರೊಳಗೆ ಭಾರತೀಯರಿಗೆ ಅಂದ್ರೆ ಐ ಸಿ ಎಸ್ ಪರೀಕ್ಷೆನ ಬರೀಲಿಕ್ಕೆ ಅಂದ್ರೆ ಅವಕಾಶವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕಲ್ಪಿಸಿಕೊಡ್ತಾರ ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ ಏನಪ್ಪ ಅಂದ್ರೆ ಇಬ್ಬರು ಏನಪ್ಪ ಅಂದ್ರೆ ಐ ಸಿ ಎಸ್ ಪರೀಕ್ಷೆನ ಬರೀಲಿಕ್ಕೆ ಅಂತಂದ್ರೆ ಎಲ್ಲಿಗೆ ಹೋಗ್ತಾರಪ್ಪ ಅಂತಂದ್ರೆ ಇಲ್ಲಿ ಇಂಗ್ಲೆಂಡಿಗೆ ಹೋಗ್ತಾರೆ ಒಬ್ಬರು ಯಾರಪ್ಪ ಅಂದ್ರೆ ಮೌನ್ ಮೋಹನ್ ದಾಸ್ ಬೋಸ್ ಅಂತೇಳಿ ಮೌನ್ ಮೋಹನ್ ಮೌನ್ ಮೋಹನ್ ಬೋಸ್ ಮೌನ್ ಮೋಹನ್ ಬೋಸ್ ಅಂತ ನೋಡ್ತೀವಿ ಇನ್ನೊಬ್ಬರು ಯಾರಪ್ಪ ಅಂತಂದ್ರೆ ಅವರೇ ಅಂದ್ರೆ ಸುರೇಂದ್ರನಾಥ್ 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 ಸಾರಿ ಸತೇಂದ್ರನಾಥ್ ಇನ್ನೊಬ್ಬರು ಯಾರ್ರಿ ಸತ್ಯೇಂದ್ರನಾಥ್ ಇನ್ನೊಬ್ರು ಯಾರಪ್ಪ ಅಂತಂದ್ರ ಸತ್ಯೇಂದ್ರನಾಥ್ ಅಂತ ನೋಡ್ತೀವಿ ಸತೇಂದ್ರನಾಥ್ ಟ್ಯಾಗೋರ್ ಯಾರ್ರಿ ಸತ್ಯೇಂದ್ರನಾಥ್ ಟ್ಯಾಗೋರ್ ಇವ್ರಿಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಇವರು ಮೌನ್ ಮೌನ್ ಮೋಹನ್ಮ ಬೋಸ್ ಮತ್ತು ಸತ್ಯಂದ್ರನಾಥ್ ಟ್ಯಾಗೂರ್ ಅವರು ಏನು ಮಾಡ್ತಂದ್ರೆ ಹದಿನೆಂಟುನೂರ ಅರವತ್ತೊಂದರಲ್ಲಿ ಐ ಸಿ ಎಸ್ ಪರೀಕ್ಷೆ ಬರಲಿಕ್ಕೆ ಇಂಗ್ಲೆಂಡ್ಗೆ ಹೋಗ್ತಾರೆ ಹತ್ತೊಂಬತ್ತು ನೂರ ಹದಿನೆಂಟುನೂರ ಅರವತ್ತೊಂದರೊಳಗೆ ಏನಪ್ಪ ಅಂದ್ರೆ ಐ ಸಿ ಎಸ್ ಪರೀಕ್ಷೆ ಇಬ್ಬರು ಬರೀತಾರೆ ಪಾಸ್ ಆಗೋಂಗಿಲ್ಲ ಹದಿನೆಂಟುನೂರ ಅರವತ್ತೆರಡರೊಳಗೆ ಬರೀತಾರೆ ಅವಾಗೂ ಪಾಸ್ ಆಗಂಗಿಲ್ಲ ನಂತರ ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ಯಾವಾಗ್ರಿ ಹದಿನೆಂಟುನೂರ ಅರವತ್ತ್ ಮೂರರಲ್ಲಿ ಅಂದ್ರೆ ಸತೇಂದ್ರನಾಥ ಟ್ಯಾಗೂರ್ ಅವ್ರು ಏನಾಗ್ತಾರಪ್ಪ ಅಂದ್ರ ಐ ಸಿ ಎಸ್ ಪರೀಕ್ಷೆ ಏನು ಮಾಡ್ತಂದ್ರ ಪಾಸ್ ಮಾಡ್ತಾರೆ ಬಟ್ ಮೌನ್ ಮೋಹನ್ ಬೋಸ್ ಅವ್ರಿಗೆ ಏನ್ಪಂದ್ರ ಈ ಐ ಸಿ ಎಸ್ ಪರೀಕ್ಷೆನ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದರ ಮೂರನೇ ಚಾನ್ಸ್ ಒಳಗೆ ಹದಿನೆಂಟು ನೂರ ಅರವತ್ತ್ ಮೂರಲ್ಲಿ ಏನ್ ಪಂದ್ರ ಸತ್ಯೇಂದ್ರನಾಥ್ ಟ್ಯಾಗೋರ್ ಅವ್ರ ಏನ್ಮಾಡ್ತಾರಪ್ಪ ಅಂದ್ರ ಐ ಸಿ ಎಸ್ ಪರೀಕ್ಷೆನ ಪಾಸ್ ಮಾಡ್ತಾರೆ ಇದರೊಂದಿಗೆ ಏನಪ್ಪ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಐ ಸಿ ಎಸ್ ಪರೀಕ್ಷೆನ ಪಾಸ್ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರ ಸತ್ಯೇಂದ್ರನಾಥ್ ಟ್ಯಾಗೂರ್ ಅಂತ ನೋಡ್ತೀವಿ ಇವರೇ ಯಾರಪ್ಪ ಅಂತಂದ್ರೆ ಸತ್ಯೇಂದ್ರನಾಥ್ ಟ್ಯಾಗೂರ್ ಅವರು ಏನ್ಪಂದ್ರ ರವೀಂದ್ರನಾಥ್ ಟ್ಯಾಗೂರ್ ಅವರ ಸಹೋದರ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ಹಾಗಾದ್ರೆ ಹಾಗಾದ್ರೆ ನಮ್ಮ ಕ್ವಶನ್ಸ್ಗೆ ಏನಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂದ್ರೆ ಭಾರತೀಯರ ನಾಗರಿಕ ಸೇವೆಗೆ ಆಯ್ಕೆಯಾದ ಪ್ರಥಮ ಭಾರತೀಯ ಯಾರಪ್ಪ ಅಂತಂದ್ರ ಸತ್ಯೇಂದ್ರನಾಥ್ ಟ್ಯಾಗೋರ್ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ಹದಿನೆಂಟು ನೂರ ಅರವತ್ತೊಂಬತ್ತರೊಳಗೆ ಯಾವ ರೀ ಹದಿನೆಂಟು ನೂರ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಏನಪ್ಪ ಅಂದ್ರೆ ಈ ಒಂದು ಪರೀಕ್ಷೆಯನ್ನು ಪಾಸ್ ಮಾಡ್ತಾರ ಹಾಗಾದ್ರೆ ಐ ಸಿ ಎಸ್ ಪರೀಕ್ಷೆಯನ್ನ ಪಾಸ್ ಮಾಡಿರ್ತಕ್ಕಂಥ ಎರಡನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ನಂತರ ಏನಪ್ಪ ಅಂದ್ರೆ ಈ ಒಂದು ಕ್ವಶನ್ಸ್ ಕೇಳಿದಾನೆ ಏನಪ್ಪ ಅಂದ್ರೆ ಐ ಸಿ ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕು ಗಳಿಸಿದ ಮೊದಲ ಭಾರತೀಯ ಯಾರಂತ ಪ್ರಶ್ನೆ ಕೇಳಿದಾನ ಹತ್ತೊಂಬತ್ತು ನೂರ ಐದರೊಳಗೆ ಸರ್ ಯಾವಾಗ್ರಿ ಹತ್ತೊಂಬತ್ತು ನೂರ ಐದರಲ್ಲಿ ಯಾರಪ್ಪ ಅಂದ್ರೆ ಸ ಇಲ್ಲಿ ಸದೈವ ಅಂತೇಳಿ ಬರ್ತಾರೆ ಯಾರೀ ಸದೈವ 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 ಅಂತೇಳಿ ಗುರು ಸದೈವ ದತ್ ಯಾವ ಸದೈವ ದತ್ತರಿ ಗುರು ಸದೈವ ದತ್ತ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಮಾಡ್ತೀವಿ ನೋಡ್ರಿ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ ಗುರು ಗುರು ಸದೈವ ಅಂತ ಬರ್ತಾರ ಈ ಗುರು ಸದೈವ ದತ್ತ ಮಾಡ್ತಾರಪ್ಪ ಅಂತಂದ್ರ ಐ ಸಿ ಎಸ್ ಪರೀಕ್ಷೆ ಏನಪ್ಪ ಅಂದ್ರೆ ಪ್ರಥಮ ರ್ಯಾಂಕಿನಲ್ಲಿ ಪಾಸ್ ಮಾಡಿರ್ತಕ್ಕಂಥ ಮೊದಲ ಭಾರತಿ ಅಂತ ಏನ್ಮಾಡ್ತೀವಿ ಅಂದ್ರೆ ನಾವಿನ್ ನೋಡ್ತೀವಿ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಏನಪ್ಪ ಅಂತಂದ್ರ ಸುಭಾಷ್ ಚಂದ್ರ ಬೋಸ್ ಯಾರೀ ಸುಭಾಷ್ ಚಂದ್ರ ಬೋಸ್ ಅಂತ ನೋಡ್ತೀವಿ ಈ ಸುಭಾಷ್ ಚಂದ್ರ ಬೋಸ್ ಅವರು ಏನಪ್ಪ ಅಂದ್ರೆ ನಾಲ್ಕನೇ ರ್ಯಾಕ್ನೊಂದಿಗೆ ಏನಪ್ಪ ಅಂದ್ರ ಐ ಸಿ ಎಸ್ ಪರೀಕ್ಷೆ ಅಂದ್ರೆ ಪಾಸು ಮಾಡ್ತಾರೆ ಹಾಗಾದ್ರೆ ಐ ಸಿ ಎಸ್ ಪರೀಕ್ಷೆನ ಪಾಸ್ ಮಾಡಿರ್ತಕ್ಕಂಥ ಭಾರತೀಯರು ಅಂದ್ರೆ ಒಬ್ರು ಸುಭಾಷ್ ಚಂದ್ರ ಬೋಸ್ ಗುರು ಸದೈವ ದತ್ತ ನೆಕ್ಸ್ಟ್ ಸತೇಂದ್ರನಾಥ್ ಟ್ಯಾಗೂರು ಇನ್ನೊಬ್ರು ಅಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಹಾಗಾದ್ರೆ ಇವು ಭಾರತದಲ್ಲಿ ಏನಪ್ಪ ಅಂದ್ರೆ ಮೊದಲ ಬಾರಿಗೆ ಬಾ ಮೊದಲ ಬಾರಿಗೆ ಏನಪ್ಪಂದ್ರೆ ಐ ಸಿ ಎಸ್ ಪರೀಕ್ಷೆ ಮಾ ಪಾಸ್ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದ್ರ ನಾವಿಲ್ಲಿ ಸ್ವಾತಂತ್ರ್ಯನಾಥ ಟ್ಯಾಗೂರ್ ಅಂತ ಏನು ಮಾಡ್ತೀವಿ ಅಂದ್ರ ನಾವು ಇಲ್ಲಿ ನೋಡ್ತೀವಿ ಸರ್ ಇಷ್ಟು ನಿಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಪಿಕ್ಚರ್ ನಿಮಗೆ ಇದ್ರ ಬಗ್ಗೆ ನಿಮಗೆ ಇಲ್ಲಿ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್ ಐತಿ ನೋಡಿರಿ ಏನಪ್ಪಂದ್ರೆ ಕೋಟಾ ನೋಟಿನ ಪತ್ತೆಗೆ ಬಳಕೆ ಮಾಡುವ ವಿಕಿರಣ ಯಾವುದು ಅಂತ ಕೇಳಿದಾನೆ ಸರ್ ಇದನ್ನ ಎರಡು ಸಾವಿರದ ಹತ್ತೊಂಬತ್ತು ಮೇ ಬಿ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರೊಳಗೆ ಏನಂತಂದ್ರೆ ಎಪ್ಪಡಿಯೇ ಕ್ವೆಶನ್ಸ್ ರ ಇದು ಯಾವುದ್ರಿ ಎ ಕ್ವೆಶನ್ಸ್ ಇದು ಎಫ್ ಡಿ ಎ ಕ್ವೆಶನ್ಸ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎಫ್ ಡಿ ಎ ಕ್ವಶನ್ಸ್ ಕೇಳಿದಾನ ಏನಂತಂದ್ರೆ ಕೋಟಾ ನೋಟಿನ ಪತ್ತೆಗೆ ಬಳಕೆ ಮಾಡುವ ವಿಕಿರಣ ಯಾವುದಂತ ಕೇಳಿನ ಇದರ ಬಗ್ಗೆ ನಿಮ್ಗೆ ಆನ್ಸರ್ ಗೊತ್ತೈತಿ ಏನಂದ್ರ ಅತಿ ನೆರಳೆ ಬರ್ತಾವೆ ಈ ಅತಿ ನೆರಳೆ ವಿಕಿರಣಗಳನ್ನು ಬಳಕೆ ಅಂದ್ರೆ ಕೋಟಾ ನೋಟನ್ನು ಏನು ಅಂದ್ರೆ ಪತ್ತೆನ ನಾಸ್ತಾರ ಹಾಗಾದ್ರೆ ಇಲ್ಲಿ ನೋಟುಗಳಂತ ಬರ್ತಾವ ಸರ ಏನಪ್ಪ ಅಂದ್ರೆ ಭಾರತದಲ್ಲಿ ಅಂದ್ರೆ ನಾಲ್ಕು ಸ್ಥಳಗಳಲ್ಲಿ ಅಂದ್ರೆ ನೋಟು ಮುದ್ರಣ ನೋಟು ಮುದ್ರಣ ಕೇಂದ್ರಗಳಲ್ಲಿ ಎರಡು ನೋಟು ಮುದ್ರಣ ಕೇಂದ್ರಗಳು ಭಾರತ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸಿದ್ರ ಇನ್ನೆರಡು ನೋಟು ಮುದ್ರಣ ಕೇಂದ್ರಗಳು ಮಾಡ್ತಾವಪ್ಪ ಅಂತಂದ್ರೆ ಆರ್ ಬಿ ಐನ ಅಧೀನದಲ್ಲಿ ಏನಪ್ಪ ಅಂದ್ರೆ ಕೆಲಸವನ್ನ ಮಾಡ್ತಾವ ಹಾಗಾದ್ರೆ ಒಂದು ಯಾವಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ನಾಸಿಕ್ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ನಾಸಿಕ್ ನೆಕ್ಸ್ಟ್ ಮಧ್ಯಪ್ರದೇಶ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ದೇವಾಸ್ ಅಂತ ಏನ್ಮಾಡ್ತೀವಿ ಅಂದ್ರೆ ನೋಡ್ತೀವಿ ದೇವಾಸು ನೆಕ್ಸ್ಟ್ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವತ್ತಪ್ಪ ಅಂತಂದ್ರೆ ಮೈಸೂರೊಳಗೆ ಮೈಸೂರು ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಮೈಸೂರೊಳಗೆ ಅಂದ್ರೆ ನೋಟು ಮುದ್ರಣ ಕೇಂದ್ರ ಕಂಡು ಬರ್ತದೆ ನೆಕ್ಸ್ಟ್ ಇನ್ನೊಂದು ಅಂದ್ರೆ ಪಶ್ಚಿಮ ಬಂಗಾಳ ಅಂತ ನೋಡ್ತೀವಿ ಪಶ್ಚಿಮ ಬಂಗಾಳದೊಳಗೆ ಸಾಲ್ಬೋನಿ ಅಂತ ಮಾಡ್ತಂದ್ರೆ ಬರ್ತದ ಯಾವುದ್ರೀ ಸಾಲ್ಬೋನಿ ಅಂತ ಏನು ಮಾಡ್ತೀವಿ ನೋಡ್ತೀವಿ ಇವು ಏನಪ್ಪಂದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ನಾಲ್ಕು ನಾಲ್ಕು ನೋಟು ಮುದ್ರಣ ಕೇಂದ್ರಗಳು ಒಂದು ಮಹಾರಾಷ್ಟ್ರದ ನಾಸಿಕ ಮಧ್ಯಪ್ರದೇಶದ ದೇವಾಸ ಕರ್ನಾಟಕದ ಮೈಸೂರು ಪಶ್ಚಿಮ ಬಂಗಾಳದ ಸಾಲ್ಬೋನಿ ಅಂತ ಏನು ಅಂದ್ರೆ ನೋಡ್ತೀವಿ ಈ ನಾಲ್ಕು ಏನಪ್ಪ ಅಂದ್ರೆ ಭಾರತದಲ್ಲಿ ಏನಪ್ಪಂದ್ರೆ ಕಂಡು ಬರ್ತಕ್ಕಂಥ ನೋಟು ಮುದ್ರಣ ಕೇಂದ್ರಗಳು ಇದು ನೋಡ್ರಿ ಭಾರತ ಸರ್ಕಾರದ ಇವೆರಡು ಏನಪ್ಪ ಅಂದ್ರೆ ಭಾರತ ಸರ್ಕಾರದ ಭಾರತ ಸರ್ಕಾರದ ಅಧೀನದಲ್ಲಿ ಏನು ಮಾಡ್ತಾವಪ್ಪ ಅಂತಂದ್ರೆ ಇವು ನೋಟು ಮುದ್ರಣ ಮಾಡ್ತಾವೆ ಯಾವ ರೀ ಒಂದು ಒಳಗೆ ದೇವಾಸ ಒಳಗೆ ಇನ್ನು ಮೈಸೂರು ಮತ್ತು ಸಾಲ್ಬೋನಿ ಕರ್ನಾಟಕದ ಮೈಸೂರು ಮತ್ತು ಪಶ್ಚಿಮ ಬಂಗಾಳದ ಸಾಲ್ಬೋನಿ ಅದಾವಲ್ರಿ ಇವೇನಪ್ಪ ಅಂದ್ರೆ ಆರ್ ಬಿ ಐ ಯಾವಾಗ್ರಿ ಯಾವುದ್ರೊಳಗೆ ಆರ್ ಬಿ ಐ ಅಂತ ಬರ್ತದ ಏನಪ್ಪಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೋಡ್ತಿಲ್ಲ ರೀ ಆರ್ ಬಿ ಐದ ಅದೀರ್ದೊಳಗೆ ಏನು ಮಾಡ್ತಪ್ಪ ಅಂದ್ರೆ ಇವೆರಡು ಏನಪ್ಪ ಅಂದ್ರೆ ನೋಟು ಮುದ್ರಣ ಮಾಡ್ತಕ್ಕಂಥ ಸ್ಥಳಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ ಸರ್ ಇಷ್ಟು ನಿಮಗೆ ಅಂದ್ರೆ ಇವತ್ತು ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಈ ಒಂದು ಕ್ವಶನ್ಸ್ ಬಗ್ಗೆ ಏನಪ್ಪ ಅಂದ್ರೆ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿ ಗೊತ್ತಿರ್ಬೇಕು ಸರ್ ಇನ್ನು ನೆಕ್ಸ್ಟ್ ಏನಾದರೂ ನಿಮಗೆ ಯಾವ ಇಂಪಾರ್ಟೆನ್ಸ್ ಇದಾವೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಯಾವ ಪ್ರಶ್ನೆಗಳು ಮರಳಿ ಮರಳಿ ಏನಪ್ಪ ಅಂದ್ರೆ ಪ್ರಶ್ನೆಗಳು ಬಂದಾವಲ್ಲ ಅವುಗಳನ್ನ ನಂತರ ಮತ್ತೆ ಅಂದ್ರೆ ನಂತರ ತರಗತಿ ಚರ್ಚೆ ಮಾಡ್ಕೊಂಡು ತೊಗೊಂಡ್ರಿ ನಿಮ್ಗೆ ಯಾವ ಪ್ರಶ್ನೆಗಳು ಕಠಿಣ ಅನಿಸ್ತಾವ ಯಾವ ನಿಮ್ಗೆ ಕನ್ಫ್ಯೂಷನ್ಸ್ ಆಗ್ತವಲ್ಲ ಅವನ್ನ ನೀವು ಬೇಕಾದ್ರೆ ಕಮಿಟಿ ಒಳಗೆ ಸೆಕ್ಷನ್ ಒಳಗೆ ಕಮಿಟ್ ಹಾಕಿರಿ ನಮ್ಮಲ್ಲಿ ಹಲವಾರು ಏನು ವಿಷಯ ಬೋಧಕರದಾರ ಅವರು ಅವನು ಪಂದ್ರೆ ನಿಮ್ಮ ಕಮಿಟ್ಗೆ ಹಾಕಿರ್ತಕ್ಕಂಥ ಲಾಸ್ ಮೆಸೇಜ್ಗಳನ್ನು ನೋಡಿ ಅಂದ್ರೆ ಮುಂದಿನ ತರಗತಿ ಒಳಗೂ ಉಂಟು ತರಗತಿ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಅನುಕೂಲ ಆಗ್ತದ ಸೊ ಯಾರಿಗೆ ಈ ಒಂದು ಕ್ಲಾಸ್ ಇಷ್ಟ ಆಗೈತಿ ಯಾರಿಗೆ ನಿಮಗೆ ಇದ್ರ ಬಗ್ಗೆ ಒಂದು ಇದರಿಂದ ನಿಮ್ಗೆ ಉಪಯೋಗ ಐತಿ ರೀ ಅವ್ರು ಏನು ಮಾಡಿರಿ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ